ಸಿಂಪಲ್ ಟ್ರಿಕ್ಸ್ ಶಾಸಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ನವೋದಯ ಎಕ್ಸಾಮ್ ಸಲುವಾಗಿ ನಾನೇನ್ ಮಾಡ್ತಾ ಇದ್ದೀನಪ್ಪ ಅಂದ್ರ ಚಾಪ್ಟರ್ ವೈಸ್ ಕ್ಲಾಸಸ್ ಗಳನ್ನ ಮಾಡ್ತಾ ಇದೀನಿ ಇವೆಲ್ಲ ಚಾಪ್ಟರ್ಗಳು ಈ ಚಾಪ್ಟರ್ಗಳ ಅದು ಸಂಖ್ಯೆಗಳು ಮತ್ತು ಸಂಖ್ಯಾಪದ್ಧತಿಗಳಿಂದ ನಾವು ಎಕ್ಸಾಮ್ಸ್ ಒಳಗಡೆ ಸಾಕಷ್ಟು ಸಲ ಕ್ವೆಶನ್ಸ್ ಆಗಿದಾವ ಅವೆಲ್ಲ ಅಫೀಷಿಯಲ್ ಗಳು ಕೂಡ ಇದಾವೆ ಆ ಎಲ್ಲ ಅಫೀಷಿಯಲ್ ಕ್ವೆಶನ್ಸ್ಗಳನ್ನು ಈ ಥರ ಗಳು ಆಗಿದಾವ ಇಲ್ಲ ಅಂತೇಳಿ ಯಾವ್ಯಾವ ಇಯರ್ ಒಳಗಡೆ ಆಗಿದಾವ ಹೇಳಿ ಕೂಡ ನಿಮ್ಗೆ ನಾನು ತೋರಿಸ್ತಿರ್ತೀನಿ ಹಾಗಾದ್ರೆ ಚಾಪ್ಟರ್ ವೈಸ್ ಕ್ಲಾಸಸ್ ಒಳಗಡೆ ನಿಮ್ಗೆ ಸಾಕಷ್ಟು ಒಂದು ಒಂದು ಟ್ವೆಂಟಿ ಗಳು ಬರ್ತವೆ ಆ ಇಪ್ಪತ್ತು ಚಾಪ್ಟರ್ನ ನಾ ಏನು ಮಾಡ್ತೀನಪ್ಪ ಅಂದ್ರೆ ಈ ಒಂದು ಮಂತ್ ಒಳಗಡೆ ಕಂಪ್ಲೀಟ್ ಮಾಡಿ ಮಾಡಿಕೊಡ್ತಿರ್ತೀನಿ ನಿಮಗೆ ನೆಕ್ಸ್ಟ್ ಎಲ್ಲ ಜನವರಿ ನಡೆಯುವಂಥ ಎಕ್ಸಾಮ್ಸ್ಗೆ ಹೆಲ್ಪ್ ಆಗ್ತದೆ ಬನ್ನಿ ನೀವೇನಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈಗಾಗಲೇ ಕ್ವಶನ್ ಗಳನ್ನು ಸಾಕಷ್ಟು ಬಿಡಿಸಿರ್ತೇನೆ ನೋಡ್ಕೊಡ್ರಿ ಇನ್ನು ಚಾಪ್ಟರ್ ವೈಸ್ ಮ್ಯಾಥ್ಸ್ಗಳನ್ನು ಏನು ಮಾಡ್ತೀನಪ್ಪ ಅಂತಂದಾಗ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿ ಕೊಡ್ತಿರ್ತಾನೆ ಅದರೊಳಗಡೆ ಅಧ್ಯಾಯ ಒಂದು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಅಂತ ಕರಿತೀವಿ ಹಾಗಾದ್ರೆ ಈ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಒಳಗಡೆ ಯಾವ ಥರ ಕ್ವೆಶನ್ಸ್ ಸಂಖ್ಯಾತಾನೆ ಅಂತೇಳಿ ಇಲ್ಲೊಂದು ಸ್ವಲ್ಪ ಆಗಿ ಹೇಳ್ಕೊತ ಹೋಗ್ತಾನೆ ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳನ್ನು ಕೇಳ್ತೀವಿ ನ್ಯಾಚುರಲ್ ನಂಬರ್ಸ್ಗಳು ಹಾಗಾದ್ರೆ ಈ ನ್ಯಾಚುರಲ್ ನಂಬರ್ಸ್ಗಳನ್ನು ನಾವು ಎಲ್ಲಿಂದ ಆರಂಭ ಮಾಡ್ತೀವಿ ಮತ್ತು ಇದ್ರ ಸಂಕೇತ ಏನು ಅಂತೇಳಿ ಈ ಒಂದೊಂದು ಪಾಯಿಂಟ್ಗಳನ್ನು ನೀವು ನೆನಪಿಟ್ಕೋಬೇಕು ಪೂರ್ಣ ವಸ್ತುಗಳನ್ನು ಎನಿಸಲು ಬಳಸುವ ಸಂಖ್ಯೆಗಳನ್ನು ನಾವು ಕೂಡ ಏನಂತೀವಿ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕೇಳ್ತೀವಿ ಹಾಗಾದ್ರೆ ಇದರ ಸಂಕೇತ ಏನಪ್ಪ ಅಂದ್ರೆ ಎನ್ ಸಂಕೇತ ಅಂತ ಬಳಸ್ತಿರ್ತೀವಿ ನ್ಯಾಚುರಲ್ ನಂಬರ್ಸ್ ಅಂತ ಕೇರ್ತಿರ್ಲ ಹಾಗಾದ್ರೆ ಈ ಎನ್ನ ಬಳಸಿ ಈ ಒನ್ ಟು ತ್ರೀ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಆರಂಭ ಆಗ್ತವೆ ಅಂತ ಕ್ವಶನ್ ಕತಿರ್ತಾನೆ ಒಂದರ್ಲಿಂತೂ ಆರಂಭ ಆಗ್ತವೆ ನೋಡ್ರಿ ಹೌದಾ ಒಂದರಲ್ಲಿ ಅನ್ಕೌಂಟೇಬಲ್ ನಂಬರ್ಸ್ ಎನ್ಸಾ ಸಾಧ್ಯ ಇಲ್ಲ ಅಷ್ಟೊಂದು ಏನಿದಪ್ಪ ಅಂತ ಅಂದಾಗ ಸ್ವಾಭಾವಿಕ ಸಂಖ್ಯೆಗಳನ್ನ ಕೇಳ್ತೀವಿ ಕ್ವಶನ್ಸ್ ಏನು ಕರ್ತಾನೆ ಗೊತ್ತಾ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ ಕೇಳ್ದಾಗ ಒಂದು ಅಂತ ಹೇಳ್ಬೇಕು ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳನ್ನು ಸೂಚಿಸುವಂತ ಗಣ ಅಥವಾ ಯಾವ ಸಂಕೇತದಿಂದ ಸೂಚಿಸ್ತೇವಪ್ಪ ಅಂತಂದಾಗ ಎನ್ ಸಂಕೇತದಿಂದ ಸೂಚಿಸ್ತೀವಿ ಹೌದಾ ಇದ್ರೊಳಗಡೆ ಸೂತ್ರಗಳು ಬರ್ತಿರ್ತವೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನು ಅಥವಾ ಮೊದಲ ಈ ತರ ಕ್ವಶನ್ಸ್ನ ಕೇಳಿದಾನೆ ಹೌದಾ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನು ಅಂತಂದಾಗ ಒಂದರ್ಲಿಂತ್ ಹತ್ತಿರ ತನ ಬರೀತೀರಿ ಅವು ಏನೋ ಸಣ್ಣ ಸಂಖ್ಯೆ ಆಗ್ತವೆ ಒಡ ವಡೆ ಏನೇ ಹಾಕಿಬಿಡ್ತೀರಿ ಬಟ್ ಕ್ವಶನ್ಸ್ಗಳನ್ನು ಒಂದರಿಂದ ನೂರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಥವಾ ಒಂದರಿಂದ ವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಈ ಥರ ಕ್ವಶನ್ಸ್ನ ಕೇಳಿದ್ನಪ್ಪ ಅಂತಂತಂದಾಗ ನಾವು ಯಾವ ಥರ ಮಾಡ್ಬೇಕು ನೋಡ್ರಿ ಇಲ್ಲ ನೋಡ್ರಿ ಒಂದರಿಂದ ಸ್ವಾಭಾವಿಕ ಸಂಖ್ಯೆಗಳನ್ನ ಒನ್ ಪ್ಲ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಇವಂಗು ಕಂಟಿನ್ಯೂಸ್ ನೂರು ತನ ನಿಮ್ಗೆ ಏನು ಮಾಡೋಕ್ಕಾಗಲಿಲ್ಲ ಬರ್ಕೊಂಡು ಕೂಡಸೋಕ್ಕಾಗಲಿಲ್ಲ ಎಕ್ಸಾಮ್ದಾಗ ಅವಾಗ ಏನು ಮಾಡೋಕಪ್ಪ ಅಂದ್ರೆ ಇದಕ್ಕೊಂದು ಸೂತ್ರ ಬರ್ತೈತಿ ಆ ಸೂತ್ರನ ಏನು ಮಾಡೋಕಪ್ಪ ಅಂತಂತಂದು ಅಂದಾಗ ಇಲ್ಲಿದೆ ನೋಡ್ರಿ ಸೂತ್ರ ಆ ಸೂತ್ರ ಒಳಗಡೆ ಹಾಕ್ಬೇಕು ಸೂತ್ರ ಏನಿದೆ ಸಿಗ್ಮಾ ಅಂತ ಕರಿತೀವಿ ಇದನ್ನು ಹಂಡ್ರೆಡ್ ಇಜ್ ಕೋಲ್ ಟು ಹಂಡ್ರೆಡ್ ಇಂಟು ಪ್ಲಸ್ ಏನು ಮಾಡೋಕಪ್ಪ ಅಂದ್ರೆ ಹಂಡ್ರೆಡ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಇಲ್ಲಿ ಅದಕ್ಕೆ ರೈಟ್ ಆನ್ಸರ್ನ ಯಾವ ಥರ ಇಲ್ಲಿ ಆಗ್ತೈತೆ ನೋಡ್ರಿ ಹಂಡ್ರೆಡ್ ಇಜ್ ಕ್ವಲ್ ಟು ಹಂಡ್ರೆಡ್ ಅಂತಂದಾಗ ಇದು ನೂರವರೆಗಿನ ಎಷ್ಟು ನೀವು ಸ್ವಾಭಾವಿಕ ಸಂಖ್ಯೆಗಳು ಹೇಳಿರ್ತೀರಲ್ಲ ಅದು ನೂರು ಇದು ಪಿಕ್ಸ್ ನೂರು ಅಂತಲ್ಲ ಇಲ್ಲಿ ಎರಡು ನೂರು ಹೇಳಿದ್ರ ಇಲ್ಲಿ ಎರಡು ನೂರು ಬರ್ಕೋಬೇಕು ಇಂಟು ಇಲ್ಲಿ ನೂರು ಪ್ಲಸ್ ಒಂದು ಏನು ಮಾಡ್ಕಪ್ಪ ಅಂದ್ರೆ ಬ್ರಾಕೆಟ್ ಹಾಕಿ ಅದಕ್ಕೊಂದು ಹೆಚ್ಚಿಗೆ ಮಾಡಬೇಕು ನೂರ ಒಂದು ಡಿವೈಡೆಡ್ ಬೈ ಟು ನೂರು ಇಂಟು ನೂರ ನೂರು ಪ್ಲಸ್ ಒಂದು ನೂರ ಒಂದು ಡಿವೈಡೆಡ್ ಬೈ ಟು ಎರಡು ಒಂದಲೇ ಎರಡು ಎರಡು ಐವತ್ತಲೇ ನೂರಂದು ಇರ್ತೀವಿ ಐವತ್ತು ಇಂಟು ಒಂದು ನೂರ ಒಂದು ಮಲ್ಟಿಪಿಷನ್ಸ್ ಮಾಡಿದ್ರೆ ಐದು ಸಾವಿರದ ಐವತ್ತು ಬರ್ತದೆ ಹಾಗಾದರೆ ಮೊದಲ ನೂರು ಸ್ವಾಭಾವಿಕ ಸಂಖ್ಯೆಗಳು ಮೊತ್ತ ಎಷ್ಟಾಗಿರ್ತದಪ್ಪ ಅಂದರೆ ಐದು ಸಾವಿರದ ಐವತ್ತು ಇದನ್ನು ಎಕ್ಸಾಮ್ನಲ್ಲಿ ಸಾಕಷ್ಟು ಸಲ ಕೇಳಿದಾನೆ ಇಲ್ಲಿ ಎರಡು ನೂರು ಕೇಳಿದ್ನಪ್ಪಾ ಅಂತಂತಂದಾಗ ನೀವು ಏನು ಮಾಡೋಕಪ್ಪ ಅಂತಂದಾಗ ಎರಡು ನೂರು ಹಾಕೋಬೇಕು ಇಂಟು ಎರಡುನೂರು ಪ್ಲಸ್ ಏನು ಮಾಡೋಕ್ಕಪ್ಪ ಅಂದ್ರೆ ಒಂದು ಈ ಥರ ಹಾಕೊಂಡು ಡಿವೈಡೆಡ್ ಬೈ ಟು ಈ ಥರ ಲೆಕ್ಕಗಳನ್ನು ಮಾಡ್ಕೋತಾವ್ರಿ ಯಾವುದೇ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಗಳನ್ನು ನೀವು ಮಾಡ್ಕೋಬಹುದು ಇನ್ನು ನೆಕ್ಸ್ಟು ಯಾವ ಥರ ಕ್ವೆಶನ್ಸ್ ಅಂತನಪ್ಪ ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನ ನೋಡಿರಿ ಹೌದಾ ಎಂಬತ್ತೈದರವರೆಗಿನ ಸ್ವಾಭಾವಿಕ ಸಂಖ್ಯೆಗಳನ್ನ ಎಂಬತ್ತೈದು ಇಂಟು ಎಂಬತ್ತೈದು ಪ್ಲಸ್ ಒಂದು ಡಿವೈಡೆಡ್ ಬೈ ಟು ಈ ಥರ ಹಾಕೋ ಎಂಬತ್ತೈದು ಇಂಟು ಎಂಬತ್ತಾರು ಡಿವೈಡೆಡ್ ಬೈ ಟೂನ ಈ ಕ್ಯಾನ್ಸಲ್ ಮಾಡಬೇಕು ಎರಡು ಒಂದು ಎರಡು ಎರಡು ನಾಲ್ಕೆ ಎಂಟು ಎರಡು ಮೂರ್ಲೆ ಆರು ನೆಕ್ಸ್ಟ್ ಮಲ್ಟಿಪಿಷನ್ಸ್ ಮಾಡಿದ್ರೆ ಮೂರು ಸಾವಿರದ ಆರುನೂರ ಐವತ್ತ ಐದು ಇದು ಆನ್ಸರ್ ಬರ್ತದೆ ನೆಕ್ಸ್ಟ್ ಒಳಗಡೆನೆ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಸಂಖ್ಯೆ ಯಾವುದು ಅಥವಾ ನೆಕ್ಸ್ಟ್ ಸರಿ ಸಂಖ್ಯೆಗಳ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಈ ಥರನ ಕ್ವೆಶನ್ಸ್ನ ಕಲಿತಿರ್ತಾನೆ ಮೊದಲ ಬೆಸ ಹತ್ತು ಪದಗಳು ಅಂತ ಕೇಳಿದಾಗ ನಾವು ಇದನ್ನ ಬೆಸ ಸಂಖ್ಯೆಗಳ ಮೊತ್ತಗಳನ್ನು ಸೀರಿಯಲಾಗಿ ಕೂಡಿಸಿದ್ರು ಒಂದೇ ಅಥವಾ ಬೆಸ ಸಂಖ್ಯೆಗಳು ಎಷ್ಟಿರ್ತಾವೋ ಅದ್ರ ವರ್ಗ ಮಾಡಿದ್ರು ಏನ್ ಆನ್ಸರ್ಸ್ ಆನ್ಸರ್ಸ್ಗಳು ಇದ್ರ ಮತ್ತೆ ಇಷ್ಟೇ ಅಂತ ಹೇಳ್ಬೋದು ಹೌದಾ ಬೆಸ ಸಂಖ್ಯೆಗಳ ಸ್ವಾಭಾವಿಕ ಮೊತ್ತ ಕಣ್ಣು ಹಿಡಿದು ಈಜಿ ನೋಡ್ರಿ ಬೆಸ ಸಂಖ್ಯೆಗಳು ಒಂದು ಮೂರು ಐದು ಏಳು ಒಂಬತ್ತು ಹಿಂಗ ಈ ತರ ಇರ್ತವೆ ಎಷ್ಟದು ಒಂದು ಹತ್ತು ಬೆಸ ಸಂಖ್ಯೆಗಳಿದ್ದುಪ್ಪ ಅಂತಿಕೊ ಅವಾಗ ಒಟ್ಟು ಕೂಡ ಒಂದು ಎರಡು ಮೂರು ಮೂರು ಒಂದು ನಾಲ್ಕು ಐದು ನಾಲ್ಕು ಒಂದು ಐದು ಹಿಂಗೆ ಒಂಬತ್ತು ಹಿಂಗೆ ಕೂಡಿಸ್ಕೊತ ಲೇಟ್ ಆಗ್ತದೆ ಹತ್ತು ಬೆಸ ಸಂಖ್ಯೆ ಬೆಸ ಸಂಖ್ಯೆಗಳು ಎಷ್ಟು ಎಣಿಸ್ಕೋಬೇಕು ಮೊದಲ ಹತ್ತಿದು ಆ ಹತ್ತರ ವರ್ಗ ಹತ್ತರವರ್ಗ ಏನಾಗಿರ್ತದಪ್ಪ ಅಂದ್ರೆ ನೂರಾಗಿರ್ತದೆ ಹಾಗಾದ್ರೆ ಒಪ್ಪು ಮೊತ್ತ ಕೂಡ ನೂರಾಗಿರ್ತವೆ ಈಗ ಬೆಸ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈಗ ಒಂದು ಹನ್ನೆರಡು ಹದಿನೈದು ಬೆಸ ಸಂಖ್ಯೆಗಳದ್ದು ಅಂತಿಕೋರಿ ಸಿರಿಯಲಾಗಿ ಹದಿನೈದು ಬೆಸ ಸಂಖ್ಯೆಗಳು ಇರಬೇಕು ಹದಿನೈದು ಬೆಸ ಸಂಖ್ಯೆಗಳಿದ್ದವಪ್ಪ ಅಂದ್ರೆ ಹದಿನೈದು ಬೆಸ ಸಂಖ್ಯೆಗಳು ಎನ್ಸ್ಕೋಬೇಕು ಹದಿನೈದರ ವರ್ಗ ಮಾಡಿಬಿಡ್ಬೇಕು ಹದಿನೈದು ವರ್ಗ ಎಷ್ಟ್ರಿ ಎರಡುನೂರ ಇಪ್ಪತ್ತೈದು ಅವಕ್ಕನ್ನು ಕೂಡಿಸ್ರಿ ಎರಡುನೂರ ಇಪ್ಪತ್ತೈದು ಆಗಿರ್ತದೆ ಬೇಕಾದ ಚೆಕ್ ಮಾಡಿ ನೋಡ್ಕೋರಿ ಒಂದು ಆರು ಬೆಸ ಸಂಖ್ಯೆಗಳಿದ್ದೀರಪ್ಪ ಅಂದ್ರೆ ಆರು ವರ್ಗ ಆರು ವರ್ಗ ಎಷ್ಟಪ್ಪ ಅಂದರೆ ಮೂವತ್ತಾರು ಮೂವತ್ತಾರು ಮೊತ್ತ ಆಗಿರ್ತದೆ ಇದು ಬೆಸ ಸಂಖ್ಯೆಗಳ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎನಿಸೋದು ಇನ್ನು ಸರಿ ಸ್ವಭಾವ ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಗಳನ್ನು ನಾವು ಕನ್ನ ಹಿಡಿಬೇಕಂದ್ರೆ ಇನ್ನೇ ಜಸ್ಟ್ ಮಾಡಿದವ ಹಿಂದಿನ ಥರ ಅದನ್ನೇ ಮಾಡಬೇಕು ಇದನ್ನು ಎನ್ ಪ್ಲ ಎನ್ ಇಂಟು ಎನ್ ಪ್ಲಸ್ ಒನ್ ಅನ್ನೋದ್ರ ಒಳಗಡೆ ಹಾಕೊಂಡೇ ಮಾಡಬೇಕಾಗ್ತದೆ ಅವಾಗ ನಿಮ್ಗೆ ಇಲ್ಲಿ ಈ ಥರ ಇಪ್ಪತ್ತು ಸ ಸ್ವಾಭಾವಿಕ ಸಂಖ್ಯೆ ಕೊಟ್ಟಿದ್ರಪ್ಪ ಅಂದರೆ ಇಪ್ಪತ್ತು ಇಂಟು ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತು ಮತ್ತು ಇಪ್ಪತ್ತೊಂದನ್ನು ಗುಣಾಕಾರ ಮಾಡಿದರೆ ನಾಲ್ಕುನೂರ ಇಪ್ಪತ್ತು ಬರ್ತದೆ ಈ ಥರ ಈ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೆಳಪ್ಪ ಅಂತಂತಂದಾಗ ಈ ಥರ ಲೆಕ್ಕಗಳನ್ನು ಮಾಡಬೇಕು ಇದು ಸಂಖ್ಯಾ ಪದ್ಧತಿ ಒಳಗಡೆ ಇನ್ನು ನೆಕ್ಸ್ಟ್ ಪೂರ್ಣ ಸಂಖ್ಯೆಗಳು ಅಂತ ಬರ್ತದೆ ಹೋಲ್ ನಂಬರ್ಸ್ ಅಂತ ಕೇಳ್ತೀವಿ ಎರಡನೇದು ಇದನ್ನ ಇಷ್ಟು ಒನ್ನೇದನ್ನೇ ನೆನ್ಪಟ್ಕೊಡ್ರಿ ಕಾನ್ಸೆಪ್ಟ್ ವೈಸ್ನ ಹೇಳ್ಕೊತ ಹೊಂಟಿದ್ದೀನಿ ಪೂರ್ಣ ಸಂಖ್ಯೆಗಳು ಹೋಲ್ ನಂಬರ್ಸ್ ಅಂತ ಹೇಳ್ಕಿರ್ತೀವಿ ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು ಎಲ್ಲಿಂದ ಆರಂಭ ಆಗ್ತವೆ ಅಂತ ಕ್ವೆಶನ್ಸ್ ಕೇಳ್ತಿರ್ತಾನೆ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಆರಂಭ ಆಗ್ತವೆ ಅಂತ ತಂದಾಗ ಒಂದ್ರಲಿಂತ ಪೂರ್ಣ ಸಂಖ್ಯೆಗಳು ಯಾವುದರಿಂದ ಆರಂಭ ಆಗ್ತವ ಅಂದ್ರೆ ಜೀರೋಲಿಂತರ ನೋಡಿರಿ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಈ ಥರ ಡೈರೆಕ್ಟಾಗಿ ಕ್ವಶನ್ಸ್ನ ಬಂದಿದ್ದಾವೆ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದಪ್ಪ ಅಂದರೆ ಜೀರೋ ಹಾಗಾದ್ರೆ ಇದು ಸ್ವಾಭಾವಿಕ ಸಂಖ್ಯೆಗಳನ್ನು ಎನ್ ಸಂಖ್ಯೆಯಿಂದ ಸೂಚಿಸಿದರೆ ಪೂರ್ಣ ಸಂಖ್ಯೆಗಳಿಂದ ಯಾವುದರಿಂದ ಸೂಚಿಸ್ತೀವಪ್ಪ ಅಂದ್ರೆ ಡಬ್ಲು ಅಂತ ನಾವು ಏನು ಮಾಡ್ತೇವಪ್ಪ ಅಂದ್ರೆ ಸೂಚಿಸ್ತೀವಿ ಹೌದಾ ಇದು ಪೂರ್ಣ ಸಂಖ್ಯೆಗಳು ಜೀರೋ ಒಂದು ಎರಡು ಮೂರು ನಾಲ್ಕು ಐದರಿಂದ ಅನ್ಕೌಂಟಬಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳನ್ನು ನಾವು ಬರೀಬೋದು ನೆಕ್ಸ್ಟ್ ಪೂರ್ಣಾಂಕಗಳು ಇಂಟೀಜರ್ಸ್ ಅಂತೇಳಿ ಕೇಳ್ತೀವಿ ಒಳಗಡೆ ಮತ್ತೆ ಎರಡು ಬರ್ತವೆ ಧನ ಪೂರ್ಣಾಂಕಗಳು ಮತ್ತು ಋಣ ಪೂರ್ಣಾಂಕಗಳು ಅಂತೇಳಿ ಹಾಗಾದರೆ ಧನ ಸಂಖ್ಯೆಗಳನ್ನು ಸೂಚಿಸುವುದು ಮತ್ತು ಅವು ಋಣ ಸಂಖ್ಯೆಗಳು ಜೀರೋ ಸೊನ್ನೆಯನ್ನು ಒಳಗೊಂಡಂತೆ ಸ್ವಾಭಾವಿಕ ಸಂಖ್ಯೆಗಳ ಘನ ಇವುಗಳ ಘನವನ್ನು ಜೆಡ್ ಅಥವಾ ಆಯ್ ಸಂಕೇತದಿಂದ ಡಬ್ಲ್ಯೂ ಸಂಕೇತದಿಂದ ಯಾವುದು ಇನ್ನೇ ಜಸ್ಟ್ ಹೇಳಿದ್ದೀವಿ ಓಲ್ ನಂಬರ್ಸ್ ಹಾಗಾದರೆ ಪೂರ್ಣಾಂಕಗಳನ್ನು ಯಾವ ಸಂಕೇತದಿಂದ ಸೂಚಿಸ್ತೇವಪ್ಪ ಅಂದ್ರೆ ಜೆಡ್ ಅಥವಾ ಆಯ್ ಸಂಕೇತದಿಂದ ಏನು ಮಾಡ್ತಾರಪ್ಪ ಅಂದ್ರೆ ಇವು ಕೂಡನ ಸೂಚನೆ ಮಾಡ್ತಾರೆ ಹಾಗಾದರೆ ಜಡ್ ಇಸ್ ಕೋಲ್ ಟು ಇಲ್ಲಿ ಪೂರ್ಣಾಂಕಗಳು ನೋಡ್ರಿ ಪ್ಲಸ್ ಆರ್ ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ಟು ಪ್ಲಸ್ ಆರ್ ಮೈನಸ್ ತ್ರೀ ಈ ಥರ ಬರ್ತಿದ್ರಪ್ಪ ಅಂದರೆ ಇವು ಇಂಥವು ಸಂಖ್ಯೆಗಳಪ್ಪ ಅಂದ್ರೆ ಪೂರ್ಣಾಂಕಗಳಂತೇಳಿ ನಾವು ಕರಿತೀವಿ ಅದರೊಳಗಡೆ ಧನ ಪೂರ್ಣಾಂಕಗಳಿದ್ರಪ್ಪ ಅಂದ್ರೆ ಪ್ಲಸ್ ಇರ್ತವೆ ಪಾಸಿಟಿವ್ ಇರ್ತವೆ ಋಣ ಪೂರ್ಣಾಂಕಗಳಿದ್ದಪ್ಪ ಅಂದ್ರೆ ಮೈನಸ್ ಇರ್ತವೆ ಈ ಒಂದು ಸಂಖ್ಯೆ ಯಾರಕ್ಕೆ ಹೇಳಿದ್ರಪ್ಪ ಅಂದ್ರೆ ರೈಟ್ ಸೈಡ್ಗೆ ಇದು ಎಲ್ಲ ಏನತ್ತಪ್ಪ ಅಂದ್ರೆ ಧನ ಪೂರ್ಣಾಂಕಗಳು ಲೆಫ್ಟ್ ಸೈಡೆಲ್ಲ ಏನಪ್ಪ ಅಂದ್ರೆ ಋಣ ಪೂರ್ಣಾಂಕಗಳು ಹೌದಾ ಇರ್ತವೆ ನೆಕ್ಸ್ಟ್ ಕ್ವೆಶನ್ಸ್ನ ನೋಡ್ರಿ ಸೊನ್ನೆವು ಧನ ಪೂರ್ಣಾಂಕವಲ್ಲ ಋಣ ಪೂರ್ಣಾಂಕವಲ್ಲ ಅದೊಂದು ಪೂರ್ಣಾಂಕ ಮಾತ್ರ ನಿಮ್ಗೆ ಇನ್ನೊಂದು ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ ಸೊನ್ನೆ ಇದೊಂದು ಧನ ಪೂರ್ಣಾಂಕವಾಗಿದೆ ಸರಿಯೋ ತಪ್ಪು ಸೊನ್ನೆ ಇದೊಂದು ಧನ ಪೂರ್ಣಾಂಕನೂ ಅಲ್ಲ ಇದೊಂದು ಋಣ ಪೂರ್ಣಾಂಕನೂ ಅಲ್ಲ ಆದರೆ ಇದೊಂದು ಟೋಟಲ್ ನಾವು ಏನು ಕೇಳ್ತೀವಿ ಇದೊಂದು ಪೂರ್ಣಾಂಕ ಅಂತ ಕೇಳ್ತೀವಿ ಹೌದಾ ಪಾಸಿಟಿವ್ನೂ ಬರಲ್ಲ ಅದೊಂದು ನೆಗೆಟಿವ್ನ ಹೇಳಕ್ಕೆ ನಮಗೆ ಸಾಧ್ಯ ಇಲ್ಲ ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡಿರಿ ಸಂಖ್ಯೆಗಳಲ್ಲಿ ಅಲ್ಪ ವಿರಾಮ ಗುರುತಿಸುವ ವಿಧಾನ ಅಂತೇಳಿ ಕ್ವೆಶನ್ಸ್ ಇದೆ ಈ ತರ ಇವು ಕ್ವಶನ್ಸ್ಗಳನ್ನು ನೀವು ಕಲ್ತಿರ್ತಿರ್ತೀರಿ ಇವೆಲ್ಲ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಬರುವಂಥ ಒಂದೊಂದೊಂದೊಂದು ಕಾನ್ಸೆಪ್ಟ್ಗಳು ಇಲ್ಲಿ ಸಂಖ್ಯೆಗಳಲ್ಲಿ ಅಲ್ಪ ವಿರಾಮ ಗುರುತಿಸುವ ವಿಧಾನ ಅಥವಾ ದಶಮಾನ ಪದ್ಧತಿ ಅಂತ ಈ ನಮ್ಮ ಭಾರತೀಯದ್ರೊಳಗಡೆ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿ ಒಳಗಡೆ ಅಲ್ಪ ವಿರಾಮ ಹಾಕುವುದನ್ನು ಸಾಲಿ ಒಳಗಡೆ ಹೇಳಿರ್ತಾರೆ ಯಾವ ಥರ ಇಲ್ಲೊಂದು ಎಕ್ಸಾಮ್ ಕೊಟ್ಟಿರ್ತಾರೆ ಮತ್ತು ಇವ್ಕೊಂಡು ಓದೋದು ನೀವು ನೆನಪಿಟ್ಕೋಬೇಕು ಬಿಡಿ ಹತ್ತು ನೂರು ಯುವಕ್ರನ್ನ ಮೂರು ಭಾಗಗಳನ್ನು ಮಾಡ್ತೀವಿ ಬಿಡಿ ಹತ್ತು ನೂರು ಕೂಡಿ ಮೂರು ಭಾಗಗಳ ನೆಕ್ಸ್ಟ್ ಸಾವಿರ ಹತ್ತು ಸಾವಿರ ಕೂಡಿ ಎರಡು ಭಾಗ ಲಕ್ಷ ಹತ್ತು ಲಕ್ಷ ಕೂಡಿ ಎರಡು ಭಾಗ ಕೋಟಿ ಹತ್ತು ಕೋಟಿ ಈ ಥರ ನಾವೇನು ನೋಡ್ತಪ್ಪ ಅಂದ್ರೆ ನಾವು ಭಾರತೀಯ ಪದ್ಧತಿಯಲ್ಲಿ ಮೂರು ಸಂಖ್ಯೆಗಳ ನಂತರ ನೆಕ್ಸ್ಟ್ ಎರಡೆರಡು ಸಂಖ್ಯೆಗಳಿಗೆ ಅಲ್ಪರಾಮಗಳನ್ನು ಹಾಕೋತಾ ಹೋಗ್ತೀವಿ ಹಾಗಾದರೆ ಇದನ್ನು ಓದುವ ಕ್ರಮ ಅಂತ ತಂದಾಗ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಎರಡು ಲಕ್ಷದ ಐವತ್ತು ಸಾವಿರದ ಒಂದು ನೂರ ನಲ್ವತ್ತಂತೂ ಓದ್ತೇವೆ ನಾವು ಇದನ್ನು ಪದಗಳಲ್ಲಿ ಬರೀ ಅಂದರೆ ಎರಡು ಲಕ್ಷದ ಐವತ್ತು ಸಾವಿರದ ಒಂದು ನೂರ ನಲವತ್ತು ಅಂತ ಪದಗಳಲ್ಲಿ ಬರೆದಿದ್ದಾರೆ ಭಾರತೀಯ ಅಲ್ಲಿ ಯೂಸ್ ಮಾಡಿದ್ರಪ್ಪ ಅಂದ್ರೆ ಮೊದಲ ಮೂರು ಸ್ಥಾನ ಬಿಟ್ಟು ಅಲ್ಪ ಆರಾಮ್ ಹಾಕಬೇಕು ನೆಕ್ಸ್ಟ್ ಎರಡು ಎರಡು ಸ್ಥಾನಗಳು ಬಿಟ್ಟು ಅಲ್ಪ ಆರಾಮ್ಗಳನ್ನು ಹಾಕೋತು ಹೋಗ್ಬೇಕು ಇದನ್ನೆಲ್ಲ ಸ್ಕೂಲ್ನಲ್ಲಿ ನೀವು ಕಲ್ತಿರ್ತಿರ್ತೀರಿ ಯುವಕರನ್ನ ಓದೋದು ಮತ್ತು ಬರೆಯೋದು ಮತ್ತು ಬರೀ ನೆಕ್ಸ್ಟ್ ಪದಗಳಲ್ಲಿ ಬರೀ ನೀವು ನೆನಪಿಟ್ಕೊಡ್ರಿ ನೀನು ನೆಕ್ಸ್ಟ್ ಮತ್ತೇನು ಕ್ವೆಶನ್ಸ್ನ ಕೇಳ್ತಾನಪ್ಪ ಅಂದ್ರೆ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಒಳಗಡೆ ಒಂದಂಕಿಯ ಸಂಖ್ಯೆಗಳು ಎಷ್ಟಿದಾವೆ ಅಥವಾ ಒಂದಂಕಿ ದೊಡ್ಡ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಈ ಆಧಾರದ ಮೇಲೆ ಕ್ವಶನ್ಸ್ ಕೇಳಿದಾನೆ ಒಂದಂಕಿಯ ಸಂಖ್ಯೆಗಳು ಟೋಟಲ್ ಆಗಿ ಎಷ್ಟಿರ್ತವೆ ನೋಡ್ರಿ ಒಂದರಿಂದ ಒಂಬತ್ತು ಇರ್ತಾನೆ ಇವ ಕೂಡ ಒಂದಂಕಿಯ ಒಂದಂಕಿ ಅಂದ್ರೇನು ಸಿಂಗಲ್ ನಂಬರ್ ಅದು ಸಿಂಗಲ್ ನಂಬರ್ ಇರ್ತಂದ್ರೆ ಒಂದು ಅಂತ ಕೇಳ್ತೀವಿ ಹಾಗಾದ್ರೆ ಕನಿಷ್ಠ ಅತ್ಯಂತ ಚಿಕ್ಕ ಸಂಖ್ಯೆ ಆದರೂ ಯಾವುದಿದ್ರೊಳಗಡೆ ಒಂದೇ ಒಂದೇ ಸಣ್ಣದು ಯಾವುದು ಇದ್ರಾಗ ಒಂದು ಒಂದಂಕಿಯ ದೊಡ್ಡ ಸಂಖ್ಯೆ ಯಾವುದು ಅಂತ ಕೋಸ್ಕರ ಕರಿತಾನೆ ಗರಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದಾಗ ಒಂಬತ್ತು ಅಂತ ಹೇಳ್ಬೇಕು ಹಾಗಾದ್ರೆ ಹಾಗಾದ್ರೆ ನಿಮ್ಗೆ ಟೋಟಲ್ ಆಗಿ ಓವರ್ ಹೇಳ್ತಾ ಒಂದಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟಿದಾವಪ್ಪ ಅಂತಂತಂದಾಗ ಒಂಬತ್ತು ಸಂಖ್ಯೆಗಳು ಇದಾವೆ ಹೌದಾ ಒಂದರಿಂದ ಒಂಬತ್ತರ ತಾನೆ ಎಷ್ಟು ಸಂಖ್ಯೆಗಳು ಇರ್ತಾವೆ ರೀ ಒಂಬತ್ತು ಸಂಖ್ಯೆಗಳು ಇದಾವೆ ನೆಕ್ಸ್ಟ್ ಎರಡು ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಕತಿರ್ತಾನೆ ಎರಡು ಅಂಕಿ ಅಂದರೆ ಎರಡು ಅಂಕಿ ಇರಬೇಕು ದೊಡ್ಡ ಸಂಖ್ಯೆ ಯಾವುದು ಅಂದ್ರೆ ತೊಂಬತ್ತೊಂಬತ್ತು ಅತ್ಯಂತ ದೊಡ್ಡ ಸಂಖ್ಯೆ ಇದರ ನಂತರ ಯಾವುದೇ ನಂಬರ್ ಇಲ್ಲ ಇದರ ನಂತರ ನಂಬರ್ ಇದಾವೆ ತೊಂಬತ್ತೊಂಬತ್ತಾಗ ನೂರು ಬಂತು ಬಟ್ ಇಲ್ಲಿ ಮೂರು ಅಂಕಿ ಬಂದ್ಬಿಟ್ಟು ಬಟ್ ನಮಗೆ ಎರಡು ಅಂಕಿದಷ್ಟೇ ಕೇಳಿದರು ಎರಡು ಅಂಕಿ ದೊಡ್ಡ ಸಂಖ್ಯೆ ಅಂತಂದಾಗ ತೊಂಬತ್ತೊಂಬತ್ತು ಎರಡಂಕಿ ಚಿಕ್ಕ ಸಂಖ್ಯೆ ಅಂತಂದಾಗ ಹತ್ತು ಈ ಥರ ಏನಕ್ಕೆ ತಪ್ಪಾ ಅಂತಂತಂದಾಗ ನಿಮ್ಗೆ ಎಕ್ಸಾಮ್ಸ್ನಲ್ಲಿ ಕ್ವೆಶನ್ಸ್ಗಳು ಬರ್ತಿರ್ತಾವೆ ಇನ್ನು ಟೋಟಲ್ ಆಗಿ ಎರಡು ಅಂಕಿ ಒಟ್ಟು ಸಂಖ್ಯೆಗಳು ಎಷ್ಟಿರ್ತಪ್ಪ ಅಂತಂತಂದಾಗ ತೊಂಬತ್ತಿರ್ತಾವೆ ನೋಡಿರಿ ಎಲ್ಲಿಲಿ ಅಂತ ಹತ್ತಿರಲಿ ಅಂತ ಹಿಡಿದು ತೊಂಬತ್ತರ ತೊಂಬತ್ತು ತೊಂಬತ್ತೊಂಬತ್ತರ ತನಕ ನೀವು ಕೌಂಟ್ ಮಾಡಿದ್ರೆ ಎಷ್ಟು ಆಗ್ತಾವಪ್ಪ ಅಂದ್ರೆ ತೊಂಬತ್ತು ಅಂಕಿಗಳು ಆಗ್ತವೆ ಇನ್ನು ಮೂರ ಅಂಕಿ ಸಂಖ್ಯೆ ಅಂತಂತಂದಾಗ ನೀವು ಸುಮ್ಮನೆ ಈ ಥರ ನೆನ್ಪುಟ್ಕೊಂಡ್ಬಿಡಲ್ಲ ಒಂದು ಅಂಕಿ ಕೇಳಿದ್ರೆ ಒಂದು ಒಂಬತ್ತು ದೊಡ್ಡ ಸಂಖ್ಯೆ ಅಂದರೆ ಒಂಬತ್ತು ಎರಡು ಅಂಕಿ ದೊಡ್ಡ ಸಂಖ್ಯೆ ಅಂತಂತಂದಾಗ ಎರಡು ಎರಡೊಂಬತ್ತು ಮೂರಂಕಿ ದೊಡ್ಡ ಸಂಖ್ಯೆ ಅಂತಂದಾಗ ನಾಲ್ಕು ನಾಲ್ಕಂಕಿ ದೊಡ್ಡ ಸಂಖ್ಯೆ ಅಂತಂತಂದಾಗ ನಾಲ್ಕು ಒಂಬತ್ತು ಎಷ್ಟು ಅಂಕಿ ಅಂತ ಹೇಳ್ತಾರೆ ಆಟೊಂಬತ್ತು ಕೊಟ್ಟು ಬಿಡೋಕಲ್ಲಿ ಐದು ಅಂಕಿ ಅಂದರೆ ಐದು ಒಂಬತ್ತು ಆರಂಕಿ ಅಂದರೆ ಆರು ಒಂಬತ್ತು ಇನ್ನು ಚಿಕ್ಕ ಸಂಖ್ಯೆಗೆ ಬಂತಪ್ಪ ಅಂದ್ರೆ ಒಂದಂಕಿ ಚಿಕ್ಕ ಸಂಖ್ಯೆ ಒಂದು ಎರಡು ಅಂಕಿ ಚಿಕ್ಕ ಸಂಖ್ಯೆ ಅಂತಂದಾಗ ಅದು ಮುಂದೊಂದು ಜೀರೋ ಹೋಗಬೇಕು ಮೂರಂಕೆ ಚಿಕ್ಕ ಸಂಖ್ಯೆ ನೂರು ನಾಲ್ಕಂಕ ಚಿಕ್ಕ ಸಂಖ್ಯೆ ಸಾವಿರ ಐದಂಕೆ ಚಿಕ್ಕ ಸಂಖ್ಯೆ ಹತ್ತು ಸಾವಿರ ಈ ಥರ ಏನು ಮಾಡ್ಕೋತಪ್ಪ ಅಂದ್ರೆ ಜೀರೋ ಇಟ್ಕೋತ ಹೋದ್ರೆ ಇಲ್ಲಿ ಚಿಕ್ಕ ಸಂಖ್ಯೆಗಳು ಸಿಗ್ತವೆ ಇಲ್ಲಿ ಒಂಬತ್ತುಗಳನ್ನು ಹಚ್ಕೋತ ಹೋದ್ರೆ ದೊಡ್ಡ ಸಂಖ್ಯೆಗಳು ಸಿಗ್ತಾವೆ ಇಷ್ಟು ಕಾನ್ಸೆಪ್ಟ್ ನಾನು ಇಟ್ಕೊಂಡ್ಬಿಡ್ರಿ ಇದ್ರೊಳಗೆ ನೀವು ಇವು ನಾಲ್ಕಿ ದೊಡ್ಡ ಸಂಖ್ಯೆ ಏನು ನೋಡ್ರಿ ಗಡ್ ದೊಡ್ಡ ಸಂಖ್ಯೆ ಇವೆಲ್ಲ ಏನಾಗ್ತಪ್ಪ ಅಂದ್ರೆ ಅವೇ ಕಾನ್ಸೆಪ್ಟ್ಗಳು ಬರ್ತವೆ ಓಕೆ ಇನ್ನ ನೆಕ್ಸ್ಟ್ ಮತ್ತ ಏನ್ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾನೆ ಅಂತ ನೋಡಿದಾಗ ಇಲ್ಲಿ ಕೊಟ್ಟಿರುವ ಸಂಖ್ಯೆಯ ಗರಿಷ್ಠ ಸಂಖ್ಯೆಗೆ ಒಂದನ್ನು ಸೇರಿಸಿದಾಗ ಮುಂದಿನ ಅಂಕಿಯ ಕನಿಷ್ಠ ಸಂಖ್ಯೆ ಏನಾಗ್ತದಪ್ಪ ಅಂದ್ರೆ ದೊರೆಯುತ್ತದೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ನೋಡ್ರಿ ಗರಿಷ್ಠ ಸಂಖ್ಯೆಗ ಒಂದಂಕಿ ಸೇರಿದಾಗ ಅದೇ ಅಂಕಿ ಮುಂದಿನ ಅಂಕಿಯ ಅದು ಕನಿಷ್ಠ ಸಂಖ್ಯೆ ಸಿಗುತ್ತದೆ ಅಂತ ಹೇಳಿದ್ರು ನೋಡ್ರಿ ಇಲ್ಲಿ ಸಿಗತತಿ ನೋಡ್ರಿ ಒಂದು ಅಂಕಿಯ ಗರಿಷ್ಠ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಒಂಬತ್ತು ಅದೇ ಒಂದಂಕಿಯ ಕನಿಷ್ಠ ಸಂಖ್ಯೆ ಒಂದು ಒಂಬತ್ತು ಒಂದು ಕುಡಿಸಿದ್ರೆ ಹತ್ತು ಆಯ್ತು ಹಾಗೆ ತೀರ್ಮಾನ ಏನು ಇದು ಎರಡು ಅಂಕಿಗಳ ಕನಿಷ್ಠ ಸಂಖ್ಯೆ ಸಿಗ್ತದೆ ಅಂತ ಹೇಳಿದ್ರು ಎರಡು ಅಂಕಿ ಕನಿಷ್ಠ ಸಂಖ್ಯೆ ಹತ್ತು ಕರೆಕ್ಟ್ ಸಿಗ್ತದ ನೆಕ್ಸ್ಟ್ ನೋಡ್ರಿ ಎರಡು ಅಂಕಿ ಗರಿಷ್ಠ ಸಂಖ್ಯೆ ತೊಂಬತ್ತೊಂಬತ್ತು ಕನಿಷ್ಠ ಸಂಖ್ಯೆ ಎರಡಂಕಿಯ ಕನಿಷ್ಠ ಸಂಖ್ಯೆ ನೀವು ಎಲ್ಲದಕ್ಕೂ ಏನು ಮಾಡಕಪ್ಪ ಅಂದ್ರೆ ಪ್ಲಸ್ ಒಂದನ್ನು ಸೇರಿಸಿರಿ ಅಂತ ಹೇಳ್ತಾ ಇದ್ದಾರೆ ಅವರು ಹೌದಾ ಇಲ್ಲಿ ಸ್ಟೇಟ್ಮೆಂಟ್ ಮಾಡಿದಾರೆ ಕೊಟ್ಟಿರುವ ಅಂಕಿಯ ಗರಿಷ್ಠ ಸಂಖ್ಯೆಗೆ ಒಂದನ್ನು ಸೇರಿಸಿದಾಗ ಮುಂದಿನ ಅಂಕಿಯ ಕನಿಷ್ಠ ಸಂಖ್ಯೆ ದೊರೀತದ ಹೌದಾ ಮುಂದಿನ ಅಂಕಿ ಕನಿಷ್ಠ ಕೊನೆ ಸೇರಿಸಿದ ನೂರು ಹಾಗಾದ್ರೆ ಇದು ಇಲ್ಲಿ ಎರಡು ಅಂಕಿ ಗರಿಷ್ಠ ಸಂಖ್ಯೆ ಸಿಕ್ತು ನಾಗ ಇಲ್ಲಿ ಅದು ಮುಂದಿದ್ದು ಮೂರಂಕಿಯ ಅಂಕಿಯ ಕನಿಷ್ಠ ಸಂಖ್ಯೆ ಸಿಗ್ತದೆ ಅಂತ ಹೇಳಿದರು ಕನಿಷ್ಠ ಸಂಖ್ಯೆ ಸಿಗ್ತಾ ಅದೇ ರೀತಿಯಾಗಿ ಮೂರಂಕೆ ಗರಿಷ್ಠ ಸಂಖ್ಯೆ ಅಂದಾಗ ಒಂಬೈನೂರ ತೊಂಬತ್ತೊಂಬತ್ತು ಅದಕ್ಕೆ ಒಂದನ್ನು ಸೇರಿಸಿದಾಗ ನಾಲ್ಕಂಕಿಯ ಕನಿಷ್ಠ ಸಂಖ್ಯೆ ಸಿಗ್ತದೆ ಇವೆಲ್ಲ ಏನಾಗ್ತಪ್ಪ ಅಂತಂತಂದಾಗ ಬೇಸಿಕ್ ಲೆವೆಲ್ ಕ್ವಶನ್ಸು ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿ ಕೊಟ್ಟಿರುವ ಅಂಕಿಯ ಕನಿಷ್ಠ ಸಂಖ್ಯೆಗೆ ಅಲ್ಲಿ ಗರಿಷ್ಠ ಸಂಖ್ಯೆ ಇತ್ತು ಇಲ್ಲಿ ಕನಿಷ್ಠ ಸಂಖ್ಯೆಗೆ ಒಂದನ್ನು ಕಳೆದಾಗ ನಮಗೆ ಏನೇನು ಸಿಗ್ತೈತೆ ನೋಡ್ರಿ ಎರಡಂಕಿಯ ಕನಿಷ್ಠ ಸಂಖ್ಯೆ ಯಾವುದಪ್ಪ ಅಂದ್ರೆ ಹತ್ತು ಅದಕ್ಕೆ ಮೈನಸ್ ಒಂದು ಮಾಡಿಬಿಟ್ರಪ್ಪ ಅಂದ್ರೆ ಒಂಬತ್ತು ಬರ್ತದೆ ಹಾಗಾದ್ರೆ ಇದು ಒಂದಂಕಿಯ ಗರಿಷ್ಠ ಸಂಖ್ಯೆ ಆಗಿರ್ತದೆ ಅದರ ಅಪೋಸಿಟ್ ಇದು ಹೌದಾ ಈಗ ಒಳಗಡೆ ಒಂದು ಕಳೆದ್ರಪ್ಪ ಅಂದ್ರೆ ಎರಡು ಅಂಕಿಯ ಗರಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆ ಸಿಗ್ತದೆ ಒಳಗಡೆ ಒಂದು ಕಳೆದ್ರಪ್ಪ ಅಂದ್ರೆ ಮೂರು ಅಂಕಿಯ ಗರಿಷ್ಠ ಸಂಖ್ಯೆ ಸಿಗ್ತದೆ ಐದಂಕಿಯ ಕನಿಷ್ಠ ಸಂಖ್ಯೆ ಒಳಗಡೆ ಒಂದನ್ನು ಕಳೆದ್ರೆ ನಾಲ್ಕಂಕಿಯ ಗರಿಷ್ಠ ಸಂಖ್ಯೆ ಇವು ಸಿಗ್ತವೆ ಇನ್ನು ಏರಿಕೆ ಕ್ರಮ ಇಳಿಕೆ ಕ್ರಮ ಅಂತೂ ನಲ್ಲಿ ಫಿಕ್ಸ್ ಕ್ವೆಶನ್ಸ್ ಬಂದೇ ಬರ್ತಾವೆ ನಾಲ್ಕು ಒಂದಿಷ್ಟು ಅಂಕಿಗಳನ್ನು ಕೊಟ್ಟಿರ್ತಾನೆ ಅದರೊಳಗಡೆ ಚಿಕ್ಕದಿರುವುದರಿಂದ ದೊಡ್ಡದಕ್ಕೆ ಹೋದ್ರೆ ಅದನ್ನು ಏರಿಕೆ ಕ್ರಮ ಅಂತ ಕರಿತೀವಿ ದೊಡ್ಡದಿಂದ ಚಿಕ್ಕದ ಕಡೆ ಬಂದ್ರೆ ಅದನ್ನು ಇಳಿಕೆ ಕ್ರಮ ಅಂತೇಳಿ ನಾವು ಕರಿತೀವಿ ಕನ್ನಡ ಒಳಗಡೆ ಇಲ್ಲಿ ಆರೋಹಣ ಅಂತ ಕೊಟ್ಟಿರ್ತಾನೆ ಇಲ್ಲಿ ನೋಡ್ರಿ ನೀವು ಈ ಥರ ನಿಮಗೆ ಇದು ಆರೋಹಣ ಅವರೋಹಣ ಕನ್ಫ್ಯೂಸ್ ಆಗ್ತಿತ್ತಪ್ಪ ಅಂದ್ರೆ ನೀವೇನು ಮಾಡಬೇಕು ಆ ಆ ಇದು ಏನಪ್ಪ ಅಂದ್ರೆ ದೀರ್ಘ ಹಾಗಾದ್ರೆ ಚಿಕ್ಕದಿಂದ ದೊಡ್ಡದಕ್ಕೆ ಹೋಗ್ರಿ ಅಂದಂಗ ಹೌದಾ ಅದೇ ಅವರೋಹಣ ಇದನ್ನು ನಾವು ಈಸಿಯಾಗಿ ಓದ್ತೀವಿ ಅಂದರೆ ದೊಡ್ಡದಿಂದ ಬರ್ರಿ ಅಂದಂಗೆ ಓಕೆ ಆರೋಹಣ ಅಂದರೆ ಏರಿಕೆ ಅವರೋಹಣ ಅಂದರೆ ಇಳಿಕೆ ಇವು ಕೂಡ ನೆನಪಿಟ್ಟು ಕೊಡ್ರಿ ಏರಿಕೆ ಕ್ರಮಗಳನ್ನು ಇಳಿಕೆ ಕ್ರಮಗಳನ್ನು ನೀವು ನೀವೇನು ಮಾಡಕಪ್ಪ ಅಂದ್ರೆ ಇದರ ನೂರ ಎರಡು ಸಾಂದು ಇದು ಫಸ್ಟಿಗೆ ಬರೀಬೇಕು ನೆಕ್ಸ್ಟ್ ನೂರ ಏಳು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಎರಡು ನೂರ ಎಪ್ಪತ್ತೈದು ನೆಕ್ಸ್ಟ್ ಆರುನೂರ ಎಪ್ಪತ್ತೆರಡು ನೆಕ್ಸ್ಟ್ ಒಂಬೈನೂರ ಎಂಬತ್ನಾಲ್ಕು ಸಣ್ಣ ಸಂಖ್ಯೆಲಿಂತಲ ದೊಡ್ಡ ಸಂಖ್ಯೆಗಳನ್ನು ನೀವು ಬರೀಬೇಕು ಅಥವಾ ಸಮನಾಗಿದ್ದಪ್ಪ ಅಂದ್ರೆ ಸಮ ಅಂತೇಳಿ ಅಲ್ಲಿ ಸಮ ಚಿಹ್ನೆಗಳನ್ನು ಕೊಟ್ಟಿರ್ತಾನೆ ಓಕೆ ಇಲ್ಲಿ ಯಾವ್ಯಾವ ತ ಏನೇನು ಏನೇನು ಮಾಡಬೇಕು ಕೊಟ್ಟಿರುವ ಸಂಖ್ಯೆ ಚಿಕ್ಕದಿಂದ ದೊಡ್ಡ ಸಂಖ್ಯೆ ಏರಿಕೆ ಕ್ರಮದಲ್ಲಿ ಸ್ಪಷ್ಟವಾಗಿ ಜೋಡಿಸಿ ದತ್ತ ಸಂಖ್ಯೆಗಳು ಏನೇ ಹೇಳಿದವರು ಅದೇ ಥರ ಇವು ಸಂಖ್ಯೆಗಳನ್ನು ಜೋಡಿಸಿದ್ದಾರೆ ಇಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಯುವಕನ ಆಲ್ಮೋಸ್ಟ್ ಯುವಕರನ್ನ ಬೇಸಿಕ್ಸ್ ಮಾಡಿರ್ತೀರಿ ಓಕೆ ನೆಕ್ಸ್ಟ್ ಇಲ್ಲಿ ಪದಗಳಿದಾವೆ ನೋಡಿ ಪದಗಳಿದಾವೆ ಒಂಬತ್ತು ಆರು ಯಾವ ಥರ ಬರೀಬೇಕು ಹದಿನೈದು ಹದಿನೈದನ್ನ ಬರಿಬೇಕಪ್ಪ ಅಂದರೆ ಕೂಡಿಸಿ ಬರೀಬೇಕು ಒಂದು ನೂರ ಏಳು ನೆಕ್ಸ್ಟ್ ಮುನ್ನೂರ ತೊಂಬತ್ತ ನಾಲ್ಕು ಇಲ್ಲಿ ತೊಂಬತ್ನಾಲ್ಕು ಮತ್ತು ನಾಲ್ಕು ಸಪ್ರೇಟ್ ಅಂತ ಪಡೆದಿರ್ತಾರೆ ಕೂ ಅಕ್ಷರಗಳನ್ನು ಪದಗಳಲ್ಲಿ ಬರೆಯೋದನ್ನು ಕೂಡಿಸಿನೇ ನೀವು ಬರೀಬೇಕು ಹೌದಾ ನಾವು ತೊಂಬತ್ನಾಲ್ಕು ಅಂತೇಳಿ ಬಾಯಲ್ಲಿ ಹೇಳ್ತೀವಿ ಆದರೆ ತೊಂಬತ್ತು ನಾಲ್ಕು ಅಂತ ಸಪ್ರೇಟ್ ಹೇಳಂಗಿಲ್ಲ ತೊಂಬತ್ನಾಲ್ಕು ಅಂತ ಹೇಳ್ತೇವ ಈಗ ಅದು ಹಾಗಾದ್ರೆ ನಾವು ಇದನ್ನು ತೊಂಬತ್ನಾಲ್ಕು ಅಂತೇಳಿ ಪದಗಳಲ್ಲಿ ಕೂಡಿಸಿನೇ ಬರೀಬೇಕಾಗ್ತದೆ ಇನ್ನೆಕ್ಸ್ಟ್ ಸಂಖ್ಯೆಗಳನ್ನು ಹೋಲಿಕೆ ಮಾಡಿರಿ ಅಂತ ಹೇಳ್ತಾನೆ ಅದ್ರೊಳಗಡೆ ಸಂಖ್ಯೆ ಗರಿಷ್ಠ ಸಂಖ್ಯೆ ಯಾವುದು ಕನಿಷ್ಠ ಸಂಖ್ಯೆ ಹೋಲಿಕೆಗಳನ್ನು ಮಾಡ್ಬೇಕು ರೀ ಇದ್ರೊಳಗೆ ನೋಡಿರಿ ಎರಡು ಸಾವಿರದ ಐದುನೂರ ಇಪ್ಪತ್ತಾರು ಇದು ದೊಡ್ಡ ಸಂಖ್ಯೆ ಹಾಗಾದ್ರೆ ಇದು ಸಣ್ಣ ಸಂಖ್ಯೆ ಹಾಗಾದರೆ ಇದು ದೊಡ್ಡದು ಹಾಗಾದರೆ ಮಾರ್ಕ್ ನಾನು ಈ ಥರ ಹಾಕಬೇಕು ಸಂಖ್ಯೆಗಳನ್ನು ಇದ್ರೊಳಗಡೆ ಯಾವ್ದು ದೊಡ್ಡದಿರ್ತತ್ತೋ ಅದಕ್ಕೆ ನಾವೇನಪ್ಪ ಅಂದ್ರೆ ನಾವು ಸಂಖ್ಯೆಗಳನ್ನು ಹೋಲಿಕೆಗಳನ್ನು ಮಾಡಬೇಕು ಹೌದಾ ದೊಡ್ಡ ಸಂಖ್ಯೆ ಕನಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆ ಯಾವುದು ಅಂತ ಕ್ವಶನ್ ಕಲ್ತಿರ್ತಾನೆ ಎರಡು ಏನಿದ್ದಪ್ಪ ಈಕ್ವಲ್ ಇದ್ದಪ್ಪ ಅಂದರೆ ಈಗ ಒಂದು ನೂರ ನಾಲ್ಕು ಇದೂ ನೂರ ಇತ್ತಪ್ಪ ಅಂದ್ರೆ ನಾವೇನು ಹಾಕ್ಬೇಕಪ್ಪ ಅಂದರೆ ಈಕ್ವಲ್ ಟು ಚಿಹ್ನೆಗಳನ್ನಲ್ಲಿ ಹಾಕಬೇಕು ಓಕೆ ಇಲ್ಲಿ ಸಂಖ್ಯೆಗಳನ್ನು ಹೋಲಿಕೆ ಮಾಡೋದು ಈ ಥರನೂ ಕ್ವಶನ್ಸ್ನ ಕೇಳ್ತಿರ್ತಾನೆ ಈ ಚಾಪ್ಟರ್ನ ಏನೇನು ಕ್ವಶನ್ಸ್ನ ಅಂತ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಓಕೆ ನೆಕ್ಸ್ಟ್ ಕ್ವಶನ್ಸ್ ಕೇಳಿದಾಗ ನಾ ಡಿಸ್ಕಸ್ ಮಾಡೋಣ ಖೂರ್ನೆಲ್ಲ ನೋಡ್ಕೊಳ್ರಿ ನಾನು ಗರಿಷ್ಠ ಸಂಖ್ಯೆ ಕಡೆನೇ ಏನು ಮಾಡಿದಪ್ಪ ಅಂತಂತಂದಾಗ ಮಾರ್ಕ್ಗಳನ್ನು ಹಾಕಿರ್ತಾರೆ ಇಲ್ಲ ನೋಡಿರಿ ನಾನು ಹೇಳಿದ್ದೆ ನಿಮ್ಗೆ ಸಂಖ್ಯೆಗಳು ಎರಡು ಈಕ್ವಲ್ ಇದ್ದು ಅಂದ್ರೆ ಹನ್ನೆರಡು ನೂರ ಮೂವತ್ತೇಳು ನೂರ ಮೂವತ್ತೇಳು ಎರಡು ಇದ್ದಪ್ಪ ಅಂದ್ರೆ ಈಕ್ವಲ್ ಹಾಕ್ಬಿಡಕ್ಕಷ್ಟೇ ಓಕೆ ಇನ್ನು ನೆಕ್ಸ್ಟ್ ಏನು ಕ್ವಶನ್ಸ್ನಾಗ ಕತ್ತಿರ್ತಾನಪ್ಪ ಅಂತಂತಂದಾಗ ದೊಡ್ಡದು ಚಿಕ್ಕದು ಇದು ಇದು ದೊಡ್ಡದು ಇದು ಏನಪ್ಪ ಅಂದರೆ ಈ ಸೈಡ್ ಹಾಕಿದ್ಯಪ್ಪ ಅಂದರೆ ಇದು ಚಿಕ್ಕದು ಈ ಥರ ಇಸ್ಕೊಲ್ ಟು ಹಾಕಿದ್ರೆ ಸಮ ಇದು ಈಜ್ಕಲ್ ಟು ನೆಕ್ಸ್ಟ್ ಹಿಂಗೆ ಒಂದು ಗೆರೆ ಹೇಳಿದ್ರಪ್ಪ ಅಂದ್ರೆ ಇದು ಈಕ್ವಲ್ ನಾಟ್ ಅಂತ ಕರಿತೀವಿ ಸಮ ಅಲ್ಲ ನೆಕ್ಸ್ಟ್ ಕ್ವಶನ್ಸ್ ಮತ್ತೆ ಯಾವ ಥರ ಕ್ವೆಶನ್ಸ್ನಾಗ ಕತ್ತಿರ್ತಾನಪ್ಪ ಅಂತಂತಂದ್ರೆ ಅಂದಾಗ ಇದ್ರ ಮೇಲೆ ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನೇ ಇರ್ತವೆ ಇದ್ರ ಮೇಲೆ ಗರಿಷ್ಠ ಸಂಖ್ಯೆಯನ್ನು ಬರೀರಿ ಕನಿಷ್ಠ ಸಂಖ್ಯೆಯನ್ನು ರಚಿಸುವುದು ಅಂತ ಕ್ವಶನ್ಸ್ನಾಗ ಕೇಳ್ತಾನೆ ಇದ್ರ ಮೇಲೆ ಹೌದಾ ಇಲ್ಲಿ ಒಂದು ಯಾವುದೋ ಒಂದು ನಂಬರ್ ಕೊಟ್ಟಿರ್ತಾನೆ ಇಲ್ಲಿ ನೋಡಿರಿ ಒಂದು ಎಕ್ಸಾಂಪಲ್ ಇಲ್ಲಿ ಏಟ್ ಜೀರೋ ತ್ರೀ ಒನ್ ಮತ್ತು ಆರು ಎಂಬ ಈ ಅಂಕೆಗಳನ್ನು ಬಳಸಿ ಅತಿ ದೊಡ್ಡ ಮತ್ತು ಗರಿಷ್ಠ ಐದು ಅಂಕಿಯ ಸಂಖ್ಯೆ ಯಾವುದು ಅಂತ ಕ್ವೆಶನ್ಸ್ ಕತ್ತಿರ್ತಾನೆ ಇದರೊಳಗಡೆ ಒಂದು ಎರಡು ಮೂರು ನಾಲ್ಕು ಐದು ನಂಬರ್ ಕೊಟ್ಟಿದ್ದಾನೆ ಗರಿಷ್ಠ ಸಂಖ್ಯೆಗಳನ್ನು ರಚನೆ ಮಾಡಿರಪ್ಪ ಅಂದ್ರೆ ಗರಿಷ್ಠ ಸಂಖ್ಯೆ ಅಂದ್ರೆ ದೊಡ್ಡ ಸಂಖ್ಯೆ ರಚನೆ ಮಾಡಬೇಕು ಹಾಗಾದರೆ ಇದರ ದೊಡ್ಡ ನಂಬರ್ ಯಾವುದು ಎಂಟು ಎಂಟನ್ನು ಫಸ್ಟ್ ಬರೀಬೇಕು ನೆಕ್ಸ್ಟ್ ಅದು ಆದ ತಕ್ಷಣ ಇದಕ್ಕಿಂತ ಅದಕ್ಕಿಂತ ಸ್ವಲ್ಪ ಸಾಧ ಯಾವುದು ಇದ್ರಾಗ ಆರು ಹೌದಾ ದೊಡ್ಡ ನಂಬರ್ಗಳನ್ನು ಬರ್ಕೋತು ಫಸ್ಟಿಗೆ ಎಂಟು ಆರು ನೆಕ್ಸ್ಟ್ ಮೂರು ನೆಕ್ಸ್ಟ್ ಯಾವುದು ಒಂದು ಒಂದಾದಮೇಲೆ ಯಾವುದು ಜೀರೋ ಹಾಗಾದ್ರೆ ಎಂಬತ್ತಾರು ಸಾವಿರದ ಮುನ್ನೂರ ಹತ್ತು ಇದೇ ಅಂಕಿಗಳನ್ನು ಬಳಕೊಂಡು ಬಳಸ್ಕೊಂಡು ನಾವೇನು ಮಾಡಿದ್ದೀವಿ ದೊಡ್ಡ ಸಂಖ್ಯೆನ ರಚನೆ ಮಾಡಿದೀವಿ ಇನ್ನು ಇದನ್ನೇ ಚಿಕ್ಕ ಸಂಖ್ಯೆಯನ್ನು ಬರೀರಪ್ಪ ಅಂತಂತಂದಾಗ ಎಲ್ಲರೂ ಅವಶಿರು ಮಾಡೋಕೆ ಏನು ಮಾಡ್ತಾರೆ ಇದರ ಚಿಕ್ಕ ಸಂಖ್ಯೆ ಜೀರೋ ರೀ ಹಾಂ ಜೀರೋ ಏನು ಮಾಡ್ತಾರಪ್ಪ ಅಂದರೆ ನೆಕ್ಸ್ಟ್ ಒಂದು ನೆಕ್ಸ್ಟ್ ಮೂರು ಆರು ಎಂಟು ಬರೆಯೋಕೆ ಹೋಗ್ತಾರೆ ಬಟ್ ಇಲ್ಲಿ ಎಂಬತ್ತಾರು ಸಾವಿರದ ಮುನ್ನೂರ ಹತ್ತೈತಿ ಬಟ್ ಇಲ್ಲಿ ನೋಡಿರಿ ನೋಡಿಬಿಟ್ರೆ ಹದಿಮೂರು ನೂರ ಅರವತ್ತೆಂಟು ಆಯಿತು ಇದು ಜೀರೋ ಈ ಕಡೆ ತೊಗೊಂಡ್ಬಂದುಬಿಡ್ತಾರೆ ಜೀರೋ ಇತ್ತಪ್ಪ ಅಂದ್ರೆ ನಾವು ಏನು ಮಾಡೋಕ್ಕಪ್ಪ ಗೊತ್ತಾ ಇದ್ರೊಳಗಡೆ ಯಾವುದು ಸಂಖ್ಯೆ ಸಾನದಿರ್ತಿತ್ತು ಅದನ್ನು ಮೊದಲು ಬರಿಬೇಕು ಒಂದು ಸಾಂದು ಅದು ಆದ ತಕ್ಷಣ ನಾ ಅಷ್ಟೇ ಜೀರೋ ಬರೀಬೇಕು ಜೀರೋ ಬರೆದು ನೆಕ್ಸ್ಟ್ ಮೂರು ಆರು ಎಂಟು ಬರೀರಿ ಹತ್ತು ಸಾವಿರದ ಮುನ್ನೂರ ಅರವತ್ತೆಂಟು ಇದು ಚಿಕ್ಕ ಸಂಖ್ಯೆ ಆಗಿರ್ತದೆ ಇದು ಒಂದು ಅಬ್ಸರ್ವ್ ಮಾಡಬೇಕು ಇಲ್ಲಿ ಜೀರೋ ಇರ್ಲಿಕ್ಕಪ್ಪ ಅಂದ್ರೆ ಆಟೋಮೆಟಿಕ್ ನೀವು ಸಂಖ್ಯೆಗಳನ್ನು ಯಾವ ಇರ್ತಾವೋ ಒಕ್ಕರ್ನ ಬರಿಬೇಕು ಓಕೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ಮತ್ತೆ ಜೀರೋನೆ ಕೊಟ್ಟಿದ್ದಾನೆ ಐದು ಆರು ಮೂರು ಎಂಟು ಇದಾವೆ ಅಂದ್ರೆ ದೊಡ್ಡ ಸಂಖ್ಯೆ ಬರೀರಿ ಅಂತಂತಂದಾಗ ಏನು ಫಸ್ಟ್ ಗೆ ದೊಡ್ಡ ಅಂಕಿ ಎಂಟು ಆರು ಈ ಥರ ಬರ್ಕೊತು ಚಿಕ್ಕ ಸಂಖ್ಯೆ ಬರೀರಪ್ಪ ಅಂದ್ರೆ ಚಿಕ್ಕ ಸಂಖ್ಯೆ ಅಂತ ಬರಿಬೇಕು ಹಾಗಾದ್ರೆ ಒಳಗಡೆ ಐದಂಕ್ಯ ಕನಿಷ್ಠ ಸಂಖ್ಯೆ ಯಾವುದು ಗರಿಷ್ಠ ಸಂಖ್ಯೆ ಯಾವುದು ಮತ್ತೆ ಒಳಗಡೆ ಡಿಫ್ರೆಂಟ್ ಆಗಿ ಕ್ವಶಿಸ್ತೈತೆ ತಾನೆ ಐದಂಕಿಯ ಕನಿಷ್ಠ ಸಂಖ್ಯೆ ಮತ್ತು ಗರಿಷ್ಠ ಸಂಖ್ಯೆ ಯಾವುದು ಐದಂಕಿಯ ಕನಿಷ್ಠ ಸಂಖ್ಯೆಯನ್ನು ಬರೀರಪ್ಪ ಅಂದ್ರೆ ಗೆ ಏನು ಬರೆದಿದ್ದಾರೆ ಇದನ್ನು ಮೂರು ಸಾವಿರದ ಮೂರು ಬರೆದಿದ್ದಾರೆ ನೆಕ್ಸ್ಟ್ ಜೀರೋ ಇದೆ ಜೀರೋ ನೆಕ್ಸ್ಟ್ ಐದು ಆರು ಎಂಟು ಓಕೆ ಕನಿಷ್ಠ ಸಂಖ್ಯೆಗಳನ್ನು ಇಲ್ಲಿ ಬರೆದಿದ್ದಾರೆ ನೆಕ್ಸ್ಟ್ ನೋಡ್ರಿ ಸರಿ ಅಥವಾ ಸಮಸಂಖ್ಯೆಗಳನ್ನು ಯಾವ ಥರ ಎರಡನ್ನು ಅಪವರ್ತನವಾಗಿ ಹೊಂದಿರುವ ಸಂಖ್ಯೆಗಳನ್ನು ಸರಿ ಸಂಖ್ಯೆ ಮತ್ತು ಸಮಸಂಖ್ಯೆ ಅಂತೇಳಿ ನಾವೇನು ಮಾಡ್ತೇವಪ್ಪ ಅಂದ್ರೆ ಕರಿತೀವಿ ಯಾವ ಎರಡರಿಂದ ಭಾಗಕಾರ ಆಗ್ತಾವೋ ಅವೆಲ್ಲ ಸರಿ ಸಂಖ್ಯೆಗಳು ಆಗಿರ್ತವೆ ಹಾಗಾದರೆ ಬಿಡಿ ಸ್ಥಾನದಲ್ಲಿ ಹಾಗಾದರೆ ಹೌದು ಎರಡರಿಂದ ಭಾಗ ಆಗ್ಬೇಕಪ್ಪ ಅಂದರೆ ನಮ್ಗೆ ಏನು ಗೊತ್ತಿರಬೇಕಪ್ಪ ಅಂದರೆ ಬಿಡಿ ಸ್ಥಾನದಲ್ಲಿ ಜೀರೋ ಇರಬೇಕು ಎರಡು ಇರಬೇಕು ನಾಲ್ಕು ಇರಬೇಕು ಆರು ಇರಬೇಕು ಎಂಟು ಅಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಯಿಂದ ಕೊನೆಗೊಂಡಿರುತ್ತದೆ ಅವುಕುರ್ನ ನಾವೇನಂತ ಕೇಳ್ತೀವಪ್ಪ ಅಂದರೆ ಸಮಸಂಖ್ಯೆಗಳಂತ ಕೇಳ್ತೀವಿ ಮತ್ತು ಅದು ಕನಿಷ್ಠ ಎರಡರಿಂದ ಆ ಸಂಖ್ಯೆ ಭಾಗ ಹಾಗೆ ಆಗ್ತಿರ್ತದೆ ಹಾಗಾದರೆ ನಾಲ್ಕು ಐದು ಆರು ಏಳು ಮತ್ತು ಜೀರೋ ಎಂಬ ಅಂಕಿಗಳಿಂದ ರಚಿಸಬಹುದಾದ ಐದು ಅಂಕಿಗಳ ಅತಿ ಚಿಕ್ಕ ಸಮಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಇದೆ ನೋಡಿರಿ ಈ ಥರ ಕೊಟ್ಟು ಚಿಕ್ಕ ಸಮಸಂಖ್ಯೆ ಯಾವುದು ಅಂತ ನಂಬರ್ ಕೊಟ್ಟಿರ್ತಾನೆ ಇಲ್ಲಿ ನಾಲ್ಕು ಐದು ಆರು ಏಳು ಮತ್ತು ಜೀರೋ ಎಂಬಸ್ ಅಂಕಿಗಳಿಂದ ರಚಿಸಬಹುದು ಐದು ಅಂಕಿಗಳ ಅತಿ ಚಿಕ್ಕ ಸಮಸಂಖ್ಯೆ ಚಿಕ್ಕ ಸಮಸಂಖ್ಯೆ ಅಂತ ಹೇಳಿದಾರೆ ಚಿಕ್ಕ ಸಮಸಂಖ್ಯೆ ಅಂತಂತಂದಾಗ ಫಸ್ಟ್ ಏಳು ದೊಡ್ಡ ಸಂಖ್ಯೆ ಅಂತ ಬಂದಿದೆ ಇದು ಆಗಂಗಿಲ್ಲ ಈಗ ನೆಕ್ಸ್ಟ್ ನಲವತ್ತೈದು ಬಂದಿದೆ ನಲವತ್ತು ಸಾವಿರಕ್ಕಿಂತ ನಲವತ್ತೈದು ಸಾವಿರದ ದ್ವಾರದಿದೆ ಹೌದಾ ಇಲ್ಲಿ ನಲವತ್ತು ಸಾವಿರದ ಇಲ್ಲಿ ಲಾಸ್ಟಿಗೆ ಇರ್ ಕೊನೆಯದಾಗಿ ನೋಡಿರಿ ಇದೆ ಏಳು ಇತ್ತಪ್ಪ ಅಂದರೆ ಇದು ಸಮಸಂಖ್ಯೆ ಆಗೋಂಗಿಲ್ಲ ಹಾಗಾದರೆ ಇದನ್ನು ಆಪ್ಷನ್ ಆಗಲ್ಲ ಹಾಗಾದ್ರೆ ರೈಟ್ ಆನ್ಸರ್ ಯಾವುದು ಈಗ ನಲ್ವತ್ತು ಸಾವಿರದ ಐದುನೂರ ಎಪ್ಪತ್ತಾರು ಬಿಡಿಸ್ಥಾನದಲ್ಲಿ ಆ ರೀತಿ ಆರು ಎರಡರಿಂದ ಅಂತ ಭಾಗದ ಹಾಗಾದರೆ ಇದು ಅತ್ಯಂತ ಚಿಕ್ಕ ಸಮಸಂಖ್ಯೆ ಆಗಿರುತ್ತದೆ ಆಪ್ಷನ್ ಡಿ ಈ ಥರ ನೀವು ಆನ್ಸರ್ಸ್ಗಳನ್ನು ಏನು ಮಾಡೋಕಪ್ಪ ಅಂದ್ರೆ ಬಿಡಿಸ್ಕೊತಾ ಬರಬೇಕು ಅಲ್ಪ ಏನು ಮಾಡಬಾರ್ದಪ್ಪ ಅಂದ್ರೆ ನೀ ಅನ್ಸರ್ ಮಾಡಬಾರ್ದಿಲ್ಲಲ್ಲ ನಾಲ್ಕು ಆಪ್ಷನ್ಸ್ಗಳನ್ನು ನೋಡಿ ನೀವು ಆನ್ಸರ್ಸ್ಗಳನ್ನು ಗೆಸ್ ಮಾಡಬೇಕು ಇನ್ನು ಸರಿಸಂಖ್ಯೆ ಅಥವಾ ಸಮಸಂಖ್ಯೆಯ ಲಕ್ಷಣಗಳು ಯಾವುವು ಅಂತ ಕ್ವಶನ್ಸ್ ಸರಿ ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸವು ಸರಿಸಂಖ್ಯೆಯೇ ಆಗಿರ್ತದೆ ಸರ್ ಯಾವುದೇ ಎರಡು ಸರಿ ಸಂಖ್ಯೆಗಳನ್ನು ಅಥವಾ ಸಮಸಂಖ್ಯೆಗಳನ್ನು ನೀವು ಕೂಡಿಸಿ ನೋಡ್ರಿ ಅದು ಯಾವಾಗಲೂ ಏನಾಗಿರ್ತದಂತೆ ಕ್ವಶನ್ಸ್ನ ಕೇಳ್ತಾನೆ ಎರಡು ಸಮಸಂಖ್ಯೆಗಳ ಮೊತ್ತ ಯಾವಾಗಲೂ ಏನಾಗಿರ್ತದಪ್ಪ ಅಂದ್ರೆ ಹೊಳೆ ಸಮಸಂಖ್ಯೆನೇ ಆಗಿರ್ತದೆ ನೋಡ್ರಿ ಎರಡು ಒಂದು ಸಮಸಂಖ್ಯೆ ನಾಲ್ಕು ಒಂದು ಸಮಸಂಖ್ಯೆ ಕೂಡ ನಡು ಕೂಡಿಸಿದ ಹೊಳೆ ಸಮಸಂಖ್ಯೆನೇ ಗೊತ್ತಿಲ್ಲ ಅಥವಾ ಎರಡು ಸಮಸಂಖ್ಯೆಗಳನ್ನು ವ್ಯತ್ಯಾಸ ಮಾಡಿ ನೋಡ್ರಿ ಹತ್ತು ಸಮಸಂಖ್ಯೆ ಎರಡು ಸಮಸಂಖ್ಯೆ ಹತ್ತಿರ ಎರಡು ಕಳಿರಿ ಎಂಟು ಬರ್ತದೆ ಇದು ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಹಾಕೊಂಡು ನೋಡ್ರಿ ಈಗ ಹದಿನಾಲ್ಕು ಇಲ್ಲಿಕಂದ್ರೆ ನೂರ ಹದಿನಾಲ್ಕು ಅಂತ ಬರ್ಕೊರಿ ಪ್ಲಸ್ ಎಷ್ಟಪ್ಪ ಅಂದರೆ ಒಂದು ನೂರ ಹದಿನಾಲ್ಕು ಎರಡು ಸಮಸಂಖ್ಯೆಗಳು ಇವು ನಡು ಕೂಡಿಸಿ ನೋಡ್ರಿ ಸಂಖ್ಯೆನೇ ನಮಗೆ ಏನಾಗ್ತದಪ್ಪ ಅಂದ್ರೆ ಆನ್ಸರ್ ಬರ್ತದೆ ಅಥವಾ ಇವು ಎರಡೂ ಸಂಖ್ಯೆಗಳನ್ನು ಕಳೆದು ನೋಡ್ರಿ ನಮಗೆ ಸಂಖ್ಯೆನೇ ಏನಾಗ್ತದಪ್ಪ ಅಂದ್ರೆ ವ್ಯತ್ಯಾಸಗಳು ಬರ್ತಿರ್ತವೆ ಇದು ಸರಿ ಸಂಖ್ಯೆಗಳ ಇನ್ನೊಂದು ಕ್ವಶನ್ಸ್ನ ಕೇಳ್ತಾ ಇರ್ತಾನೆ ಇಲ್ಲಿ ಇಲ್ಲಿ ಸಂಖ್ಯೆಯ ಗುಣಲಬ್ಧವು ಸರಿ ಆಗಿರುತ್ತದೆ ಅಂತ ಕ್ವಶನ್ಸ್ ಇದೆ ಮತ್ತೆ ಹೌದಾ ಈಗ ಈ ಸರಿ ಸಂಖ್ಯೆಗಳ ಗುಣಲಬ್ಧವು ಸರಿಸಖ್ಯೆಯೇ ಆಗಿರುತ್ತದೆ ಅಂತ ಕ್ವೆಶನ್ ಕಾದಾಗ ನೋಡ್ರಿ ಎರಡು ಮೂರಲೆ ಆರು ಇಲ್ಲಿ ನೋಡ್ರಿ ಎರಡು ಮೂರ್ಲೆ ಎಷ್ಟು ಆರು ಇಲ್ಲಿ ನೋಡ್ರಿ ಇದೊಂದು ಸಮ ಸಮಸಂಖ್ಯೆ ಇದೊಂದು ಬೆಸ್ಟ್ ಸಂಖ್ಯೆ ಬಟ್ ಇಲ್ಲಿ ಆನ್ಸರ್ ಏನು ಬಂತು ಸಮ ಅಂದಾಗ ಬಂತು ಹಿಂಗೆ ಅಂತೇಳಿ ಈಗ ಯಾವುದು ಯಾವುದಾದ್ರು ಒಂದು ನಂಬರ್ಗಳನ್ನು ತಗೊಂಡಾಗ ಒಂದು ಸರಿ ಸಂಖ್ಯೆ ಇನ್ನೊಂದು ಬೆಸ್ ಸಂಖ್ಯೆಯನ್ನು ತೊಗೊಂಡೆವಪ್ಪ ಅಂತಂತಂದಾಗ ಅವಾಗ ಹದಿಮೂರು ಹದಿನಾಲ್ಕು ಹದಿನಾಲ್ಕು ಹದಿನಾಲ್ಕಲ್ಲೇ ಇಪ್ಪತ್ತೆಂಟು ಹದಿನಾಲ್ಕು ಮೂರಲೇ ಎಷ್ಟಪ್ಪ ಅಂದ್ರೆ ನಲವತ್ತ ಎರಡಾಯ್ತು ಹೌದಾ ಈಗ ಒಂಬತ್ತರ ಬಗ್ಗೆ ತಗೋತೀನಿ ನಾನು ಒಂಬತ್ತು ನೆಕ್ಸ್ಟ್ ಒಂಬತ್ತು ನಾಲ್ಕಲೇ ಎಷ್ಟು ರೀ ಮೂವತ್ತ ಆರು ಒಂದು ಸಮ ಸಂಖ್ಯೆ ಒಂದು ಬೆಸ್ ಸಂಖ್ಯೆನ ತಗೋತೀನಿ ಅವಾಗ ಆನ್ಸರ್ ಏನು ಬರೋತೈತೆ ನೋಡಿರಿ ಸರಿ ಸಂಖ್ಯೆದಾಗೆ ಬರಕತ್ತೈತಿ ಅಥವಾ ಎರಡು ಸರಿ ಸಂಖ್ಯೆಗಳನ್ನು ತಗೋತಿದ್ದೀನಿ ಅವ್ರಿಗೆ ಮಲ್ಟಿಪಿಷನ್ಸ್ ಮಾಡಿದಾಗ ಆನ್ಸರ್ ಏನು ಬರೋತಪ್ಪ ಅಂದ್ರೆ ಸರಿ ಸಂಖ್ಯೆದಾಗೆ ಅದು ಬರ್ತದೆ ಇನ್ನು ಬೆಸ ಸಂಖ್ಯೆಗಳು ಅಥವಾ ವಿಷಮ ಸಂಖ್ಯೆಗಳು ಅಂತ ಕ್ವಶನ್ಸ್ ಇದೆ ಹೌದಾ ಎರಡನ್ನು ಅಪವರ್ತನಾಗಿ ಹೊಂದಿಲ್ಲದ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳು ಅಂತ ಕೇಳ್ತೀವಿ ಉದಾಹರಣೆಗೆ ಒಂದರಿಂದ ಬೆಸ ಸಂಖ್ಯೆಗಳು ಆರಂಭ ಆಗ್ತವೆ ಯಾವ ಎರಡರಿಂದ ಭಾಗಕ್ಕಾಗಲ್ಲ ಏನಾಗ್ತವಪ್ಪ ಅಂತಂದಾಗ ಬೆಸ ಸಂಖ್ಯೆಗಳೇ ಆಗಿರ್ತವೆ ನಿಮ್ಗೆ ಇನ್ನೊಂದು ಕ್ವಶನ್ಸ್ ನೆನಪಿಟ್ಕೋಬೇಕು ಯಾವುದೇ ಒಂದು ಸರಿ ಸಂಖ್ಯೆ ಹಿಂದಿನ ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ಬೆಸ್ ಸಂಖ್ಯೆ ಆಗಿರ್ತದೆ ಉದಾಹರಣೆಗೆ ಹತ್ತು ಸರಿ ಸಂಖ್ಯೆ ಆದ್ರೆ ಹಿಂದಿನ ಸಂಖ್ಯೆನೇ ಬೆಸ ಸಂಖ್ಯೆ ಆಗಿರ್ತದೆ ಈಗ ಬೆಕ್ಕಾದಂಥದ ಸಂಖ್ಯೆಗಳನ್ನು ತಗೋರಿ ಎರಡು ಸಾವಿರದ ಐದುನೂರ ಇಪ್ಪತ್ತ ಎಂಟು ಇದೊಂದು ಸರಿ ಸಂಖ್ಯೆ ಅದರ ಹಿಂದಿನ ಸಂಖ್ಯೆ ಎರಡು ಸಾವಿರದ ಐದುನೂರ ಇಪ್ಪತ್ತ ಏಳು ಇದೊಂದು ಬೆಸ ಸಂಖ್ಯೆ ಯಾವುದೇ ಒಂದು ಸರಿ ಸಂಖ್ಯೆ ಹಿಂದಿನ ಸಂಖ್ಯೆ ಏನಾಗಿರ್ತದಪ್ಪ ಅಂತಂತಂದಾಗ ಬೆಸ್ ಸಂಖ್ಯೆ ಆಗಿರ್ತದೆ ಅಥವಾ ಸಂಖ್ಯೆ ಮುಂದಿನ ಸಂಖ್ಯೆ ಕೂಡ ಏನಾಗಿರ್ತದಪ್ಪ ಅಂದ್ರೆ ಬೆಸ ಸಂಖ್ಯೆ ಆಗಿರುತ್ತದೆ ಇದು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಒಳಗಡೆ ಬರುವಂಥ ಕೆಲವೊಂದಿಷ್ಟು ಟಾಪಿಕ್ಗಳು ಇನ್ನು ನೆಕ್ಸ್ಟ್ ಇದನ್ನೇ ಮುಂದುವರೆದಂಗೆ ಇನ್ನು ಬೆಸ ಸಂಖ್ಯೆಯ ಲಕ್ಷಣಗಳು ಯಾವುವು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ ನಿಮಗೆ ಬೆಸ ಸಂಖ್ಯೆಗಳನ್ನು ಯಾವುದೇ ಎರಡು ಬೆಸ ಸಂಖ್ಯೆಗಳನ್ನು ಕೂಡಿಸ್ರಿ ಯಾವಾಗಲೂ ಸಮಸಂಖ್ಯೆನೇ ಬರ್ತದೆ ಬೆಸ ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸ ಸರಿ ಸಂಖ್ಯೆ ಆಗಿರುತ್ತದೆ ಸಾಕಷ್ಟು ಉದಾಹರಣೆಗಳನ್ನು ನೋಡ್ಕೋಬೋದು ಈಗ ಎರಡೇ ಎರಡು ಬೆಸ ಸಂಖ್ಯೆಗಳನ್ನು ತಗೋತೀನಿ ನಾನು ಈಗ ಇಪ್ಪತ್ತೇಳು ಒಂದು ಬೆಸ ಸಂಖ್ಯೆ ಇದಕ್ಕೆ ಇನ್ನೊಂದು ಬೆಸ ಸಂಖ್ಯೆಯನ್ನು ಕೂಡಿಸ್ತೀನಿ ಯಾವುದೇ ಒಂದು ಬೆಸ ಸಂಖ್ಯೆ ಹದಿಮೂರು ಒಂದು ಬೆಸ ಸಂಖ್ಯೆ ಏಳು ಮೂರು ಕುಡಿಸ್ರಿ ಹತ್ತು ಒಂದು ಎರಡು ಎರಡು ಕುಡಿಸಿದ್ರಿ ನಲವತ್ತು ಹೌದಾ ಇದು ಸರಿ ಸಂಖ್ಯೆನೇ ಆಯಿತು ಇಲ್ಲಿ ಹನ್ನೊಂದು ಪ್ಲಸ್ ಮೂರು ಕುಡಿಸಿದರೆ ಹದಿನಾಲ್ಕು ಇದು ಏನಾಯ್ತಪ್ಪ ಅಂದರೆ ಸರಿಸಂಖ್ಯೆನೇ ಆಗ್ತದೆ ಇನ್ನು ಹನ್ನೊಂದರೊಳಗಡೆ ಮೂರನ್ನು ಮೈನಸ್ ಮಾಡಿದ್ದಾರೆ ಇಲ್ಲಿ ಎಂಟು ಹೊತ್ತು ಇದು ಎಂಟು ಕೂಡ ಏನಾಯ್ತಪ್ಪ ಅಂದರೆ ಸಂಖ್ಯೆನೇ ಆಗ್ತದೆ ಯಾವುದೇ ಬೆಸ ಸಂಖ್ಯೆಗಳ ಮೊತ್ತ ಆಗಲಿ ವ್ಯತ್ಯಾಸ ಆಗಲಿ ಅದು ಏನಾಗಿರ್ತದಪ್ಪ ಅಂದ್ರೆ ಸಂಖ್ಯೆನೇ ಆಗಿರ್ತದೆ ಲೆಕ್ಕಾ ಕ್ವಶನ್ಸ್ಗಳನ್ನು ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಂಬ್ರಿ ನೆಕ್ಸ್ಟ್ ಬೆಸ ಸಂಖ್ಯೆಗಳ ಗುಣಲಬ್ಧ ಬೆಸ ಸಂಖ್ಯೆನೇ ಆಗಿರ್ತದೆ ಎಸ್ ಈ ಬೆಸ ಸಂಖ್ಯೆಗಳ ಗುಣಲಬ್ಧ ಹದಿನೇಳು ತಗೋತೀನಿ ಹದಿನೇಳು ಇಂಟು ಮೂರು ಹದಿನೇಳು ಮೂರಲೇ ಎಷ್ಟಪ್ಪ ಅಂದರೆ ಐವತ್ತೊಂದು ಇಲ್ಲಿ ಹದಿನೈದು ಮೂರ್ಲೆ ತೊಗೊಂಡ್ರೆ ಹದಿನೈದು ಮೂರ್ಲೆ ನಲ್ವತ್ತು ಇದು ಬೆಸ ಸಂಖ್ಯೆನೇ ಬಂತು ಈಗ ಒಂಬತ್ತು ಮೂರಲೆ ತೊಗೊಂಡಿದ್ದಾರೆ ಒಂಬತ್ತು ಮೂರಲೆ ಇಪ್ಪತ್ತೇಳು ಇವೆಲ್ಲ ಏನಾಗ್ತಪ್ಪ ಅಂದ್ರೆ ಬೆಸ ಸಂಖ್ಯೆಗಳ ಮೊತ್ತ ಬೆಸ ಸಂಖ್ಯೆ ನಾಗೆ ಬರ್ತವೆ ಒಳಗಡೆ ಗುಣಲಬ್ಧ ಒಳಗಡೆ ಅದೇ ಮೊತ್ತ ಮತ್ತು ವ್ಯತ್ಯಾಸ ಒಳಗಡೆ ಸರಿ ಸರಿಸಂಖ್ಯಾಗಿ ಬದಲಾಗ್ತಿರ್ತವೆ ಇದೊಂದು ಅಬ್ಸರ್ವ್ ಮಾಡಬೇಕು ನೆಕ್ಸ್ಟ್ ಕ್ವಶನ್ಸು ಇನ್ನು ಈ ಟಾಪಿಕ್ ಮೇಲೆ ಇನ್ನೊಂದು ರೀತಿ ಕ್ವಶನ್ಸ್ ಕೇಳ್ತಿರ್ತಾನೆ ಯಾವ ತರ ಕ್ವಶನ್ಸ್ ಕೇಳ್ತಿರ್ತಾನಪ್ಪ ಅಂದ್ರೆ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಆಧಾರದ ಮೇಲೆ ಕೇಳ್ತಿರ್ತಾನೆ ಇದು ಕೇಳ್ತಿರ್ತಾನೆ ನೀವು ನೆನಪಿಟ್ಕೋಬೇಕು ಇಲ್ಲಿ ಮುಖಬೆಲೆ ಮತ್ತು ಸ್ಥಾನ ಬೆಲೆಗಳಂದ್ರೇನು ಸಂಖ್ಯೆಯಲ್ಲಿನ ಪ್ರತಿ ಅಂಕೆಯು ಮುಖಬಲೆ ಮತ್ತು ಸ್ಥಾನ ಬೆಲೆ ಎರಡನ್ನು ಏನಾಗ್ತದಪ್ಪ ಅಂದ್ರೆ ಹೊಂದಿರುತ್ತದೆ ಹೌದಾ ಸಂಖ್ಯೆಯಲ್ಲಿನ ಪ್ರತಿ ಅಂಕೆಯು ಮುಖಬೆಲೆ ಮತ್ತು ಸ್ಥಾನ ಬೆಲೆ ಎರಡನ್ನು ಹೊಂದಿರ್ತದೆ ಇದಕ್ಕೆ ಇಂಗ್ಲಿಷ್ ಒಳಗಡೆ ಪೇಶ್ ವ್ಯಾಲ್ಯೂ ಮುಖಬೆಲೆ ಅಂದ್ರೆ ಪೇಶ್ ವ್ಯಾಲ್ಯೂ ಅಂತೇಳಿ ಕರಿತೀವಿ ಇನ್ನು ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಮುಖಬೆಲೆ ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಸ್ಥಾನ ಬೆಲೆ ಅಂತ ಕರಿತೀವಿ ಇನ್ನು ಇಲ್ಲಿ ಏನು ಪ್ಲೇಸ್ ಮುಖಬೆಲೆ ಅಂದ್ರೆ ಏನು ಯಾವ ಸಂಖ್ಯೆ ಕೊಟ್ಟಿರ್ತಾರೆ ಅದೇ ಅದರದು ಪ್ಲೇಸ್ ವ್ಯಾಲ್ಯೂ ಆಗಿರ್ತದೆ ಸಂಖ್ಯೆಯಲ್ಲಿನ ಅಂಕಿಯ ನೇರ ಬೆಲೆ ಈಗ ಒನ್ ಟೂ ತ್ರೀ ಫೋರ್ನಲ್ಲಿ ಒಂದರ ಮುಖಬೆಲೆ ಎಷ್ಟಪ್ಪ ಅಂದ್ರೆ ಒಂದೇ ಇಲ್ಲಿ ಮೂರರ ಮುಖಬೆಲೆ ಮೂರೇ ಮುಖಬೆಲೆ ಅಂತಂದಾಗ ಅದರಾಗ ಯಾವ ಸಂಖ್ಯೆ ಕೇಳಿರ್ತಾನೆ ಅದೇ ಆಗಿರ್ತದೆ ಇಲ್ಲಿ ನೈನ್ ಫೈವ್ ಸಿಕ್ಸ್ ಟೂ ಅಲ್ಲಿ ಅಂಕಿ ಐದರ ಮುಖಬೆಲೆ ಐದೇ ಆಗಿರ್ತದೆ ಹೌದಾ ಇಲ್ಲಿ ಆಪ್ಷನ್ಸ್ ಐದೈತೆ ಇದೇ ಆಗಿರ್ತದೆ ಇನ್ನು ಸ್ಥಾನ ಬೆಲೆ ಅಂತ ಕೇಳಿದಾಗ ಸಂಖ್ಯೆಯಲ್ಲಿನ ಅಂಕಿಯ ಸ್ಥಾನ ಬೆಲೆ ಈಗ ಇದರ ಒನ್ ಟು ತ್ರೀ ಫೋರಲ್ಲಿ ಒಂದರ ಸ್ಥಾನ ಬೆಲೆ ಏನು ಒಂದು ಬಿಡಿ ಹತ್ತು ನೂರು ಸಾವಿರ ಹಾಗಾದರೆ ಇದು ಸ್ಥಾನ ಬೆಲೆ ಎಷ್ಟಪ್ಪ ಅಂದ್ರೆ ಸಾವಿರ ಇಲ್ಲಿ ಬೆಲೆ ಅಂತ ಕ್ವಶನ್ಸ್ ಕೇಳಿದಾಗ ಒಂದು ಇಂಟು ಸಾವಿರ ಅಂದರೆ ಸಾವಿರ ಆಗಿರ್ತದೆ ಇನ್ನು ಸ್ಥಾನ ಬೆಲೆ ಅಂತ ಕ್ವಶನ್ಸ್ ಕೇಳಿದಾಗ ಆದರೆ ಬೆಲೆಯನ್ನು ಬರೀಬೇಕು ಸಾವಿರ ಅಂತೆ ಸ್ಥಾನ ಅಂತ ಕೇಳಿದಾಗ ಒಂದರ ಬರೀ ಸ್ಥಾನ ಅಂತ ಅಂದ್ರೆ ಒಂದು ಬಿಡಿ ಹತ್ತು ನೂರು ಸಾವಿರ ಸಾವಿರ ಅಂತ ಹೇಳ್ತೀವಿ ಅದೇ ಬೆಲೆ ಅಂತ ಕೇಳಿದಾಗ ಸಾವಿರ ಅಂತ ಹೇಳ್ಬೇಕು ಇನ್ನು ಮೂರರ ಸ್ಥಾನ ಅಂತಂದಾಗ ಬಿಡಿ ಹತ್ತು ಅದೇ ಸ್ಥಾನ ಬೆಲೆ ಅಂತ ಕೇಳಿದಾಗ ಮೂರು ಮೂರು ಇಂಟು ಹತ್ತರ ಸ್ಥಾನ ಆಗಿದೆ ಅಂದ್ರೆ ಅದು ಮೂವತ್ತಾಗ್ತದೆ ಓಕೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಈ ಕ್ವೆಶನ್ಸು ಇದೇ ಥರ ಇವೆಲ್ಲ ಏನಾಗ್ತವಪ್ಪ ಅಂತಂತಂದಾಗ ಕ್ವೆಶನ್ಸ್ಗಳು ಬರ್ತಾವೆ ಇನ್ನು ನೆಕ್ಸ್ಟ್ ನೋಡ್ರಿ ಥರ ಕ್ವಶನ್ಸ್ ಇದಾವಪ್ಪ ಅಂದ್ರೆ ಸಂಖ್ಯೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೊಂದರಲ್ಲಿ ಅಂಕಿ ನಾಲ್ಕು ನಾಲ್ಕರ ಸ್ಥಾನ ಬೆಲೆಗಳು ಎಷ್ಟು ಹಾ ಇಲ್ಲಿ ಎರಡು ಬರ್ತಾವ ಈಗ ಈಗ ಒಂದೇ ಒಂದು ಸಂಖ್ಯೆ ತಂದರೆ ನೀವು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀವಿ ಸರ್ ಎರಡು ಸಂಖ್ಯೆಗಳು ಬಂದು ಅಂದ್ರೆ ಅವು ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ ಮೊತ್ತ ಈ ಥರನೂ ಕ್ವಶನ್ಸ್ ಕತ್ತಿರ್ತಾನೆ ಇಲ್ಲಿ ನೋಡ್ರಿ ನಾಲ್ಕರ ಸ್ಥಾನ ಎಲ್ಲಿದೆ ಇಲ್ಲಿ ಒಂದು ಕಡೆ ಇದೆ ಇಲ್ಲಿ ಒಂದು ಕಡೆ ಎರಡು ಕಡೆ ನಾಲ್ಕಿದೆ ಇದು ಬಿಡಿ ಹತ್ತರ ಸ್ಥಾನದಾಗಿದೆ ಹಾಗಾದ್ರೆ ಮೊದಲು ದೊಡ್ಡ ಸಂಖ್ಯೆ ವ್ಯತ್ಯಾಸ ಅಂದ್ರೆ ಕಳಿಬೇಕು ಬಿಡಿ ಹತ್ತು ನೂರು ಸಾವಿರ ಸಾವಿರ ನಾಲ್ಕು ಸಾವಿರ ಐತೆ ಇದು ಅತ್ಯಂತ ದೊಡ್ಡದನ್ನು ಮೇಲೆ ಬರ್ಕೋಬೇಕು ನಾಲ್ಕು ಸಾವಿರ ಇದ್ರ ಬೆಲೆ ಇನ್ನೊಂದು ನಾಲ್ಕರ ಬೆಲೆ ಎಷ್ಟು ಎಷ್ಟಾಗ್ತದೆ ಅಂದರೆ ಬಿಡಿ ಹತ್ತು ಎಷ್ಟಪ್ಪ ಅಂದರೆ ಹತ್ತಿರ ಸ್ಥಾನದಾಗ ನಾಲ್ಕು ಅಂದರೆ ಇದು ನಲ್ವತ್ತು ನಲ್ವತ್ತಾಗ್ಕದ ವ್ಯತ್ಯಾಸ ಮಾಡ್ಬೇಕೀಗ ನಾಲ್ಕು ಸಾವಿರ ಒಳಗಡೆ ನಲ್ವತ್ತು ಕಳೆದ್ರಪ್ಪ ಅಂದ್ರೆ ಮೂರು ಸಾವಿರದ ಒಂಬೈನೂರ ಅರವತ್ತು ಹಾಗಾದರೆ ರೈಟ್ ಆನ್ಸರ್ ಮೂರು ಸಾವಿರದ ಒಂಬೈನೂರ ಅರವತ್ತು ಅದೇ ಕೇಳಿದ್ನಪ್ಪ ಅಂದರೆ ನಾಲ್ಕು ಸಾವಿರಕ್ಕೆ ನಾಲ್ವತ್ತು ಕುಡಿಸಿದ್ರೆ ನಾಲ್ಕು ಸಾವಿರದ ನಲ್ವತ್ತಾಗ್ತಿತ್ತು ಮತ್ತಂದರೆ ಕೂಡಿಸ್ಬೇಕು ವ್ಯತ್ಯಾಸ ಅಂದರೆ ಇಲ್ಲಿ ಕಳೀಬೇಕಷ್ಟೇ ನಿಮ್ಗೆ ಇವು ಈ ಥರ ಕ್ವಶನ್ಸ್ಗಳನ್ನು ಇವು ಅರ್ಥ ಮಾಡ್ಕೋಬೇಕು ಇವಕ್ಕೂ ಬೇಸಿಕ್ ಲೆವೆಲ್ನಿಂತ ಕ್ವಶನ್ಸ್ಗಳನ್ನ ಹೇಳ್ತಾ ನೋಡಿರಿ ಇಲ್ಲಿ ಇಂಥರ ನೆಕ್ಸ್ಟ್ ಏನದಪ್ಪ ಅಂದಾಗ ನಿಮ್ಗೆ ಅಭ್ಯಾಸ ಲೇಖಗಳಲ್ಲವೇ ಇಲ್ಲಿತನ ನಾನು ಕಾನ್ಸೆಪ್ಟ್ ಹೇಳಿದ್ದೀನಿ ಇದು ಫಸ್ಟ್ನೇ ವೀಡಿಯೋ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದ್ರೆ ಈ ವಿಡಿಯೋ ಲೆಂತಿ ಆಗ್ತದೆ ಅದಕ್ಕೋಸ್ಕರ ಎರಡನೇ ವೀಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂತಂತಂದಾಗ ಈ ಎಲ್ಲ ಅಭ್ಯಾಸ ಕ್ವಶನ್ಸ್ಗಳನ್ನು ನಾನು ನಿಮಗೆ ಬಿಡಿಸ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಪ್ರಶ್ನೆಗಳನ್ನು ಚಾಪ್ಟರ್ ವೈಸ್ನ ಎಲ್ಲ ಆಗಿ ಮಾಡಿಕೊಡ್ತೀನಿ ಒಂದು ಮಂತ್ ಒಳಗಡೆ ಓಕೆ ಥ್ಯಾಂಕ್ ಯು